विश्वम नवाचमिमां प्रसुप्तां संजीवयत्यखिलशक्तिधरस्वधामना अन्यश्च हस्तचरणश्रवणत्वगादीन प्राणान् नमो भगवते पुरुषाय तुभ्यं या वर्णपदवाक्यार्थगद्यपद्य स्वरूपिणी वाचिनर्थय तुक्षिप्रं मेधां देवी सरस्वती श्रुतिस्मृतिपुराल करणाल नमा भगवत्द शोकूरारुण विग्रहां त्रिनयनालिस्फु तारा नायकशेखरां स्तमुखी आपीन वक्षोहा पाणीभ्याम अलिपूर्णरत्चकम रक्त बिभ्रती सौम्यां रक्तचरणाम् ಧ್ಯಾತ್ ಪರಮಿ ದೃಶಾ ದ್ರಘೀಯಸ ದರದಲಿತ ನೀಲೋತ್ಪಲರುಚ ದೀಯ ದೀನ ಸ್ನಪಯ ಕೃಪೆಯ ಮಾಮಿಶಿ ಅನೇನಾಚೇ ಹಾ ನಿಯತ ವನೆ ವರ್ಮೇವ ಸಮಕರ ನಿಪಾತ ಹಿಮಕರಸಹಸ್ರನದ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಶ್ರೀತಾ ನಾಗರಾಜ್ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಶ್ರೀಮಾತಾ ಎನ್ನುವಂತಹ ಮಹಾ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ವಿಷಯದಲ್ಲಿ ಒಬ್ಬರು ಒಂದು ಸಂಶಯವನ್ನು ಕೇಳಿದ್ದಾರೆ ಎಲ್ಲರಿಗೂ ಆ ಸಂಶಯ ಬರುವ ಸಾಧ್ಯತೆ ಇದೆ ಹಾಗಾಗಿ ಅದಕ್ಕೊಂದು ಉತ್ತರ ಕೊಟ್ಟು ಬಿಡ್ತೇನೆ ಏನು ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಮಾಮೇವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ದೈವೀ ಗುಣಮಯೀ ಮಮ ಮಾಯಾ ದುರತ್ಯಯ ಮಾೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತ್ತೇ ಅಂತ ಅಂದರೆ ಈ ನನ್ನ ಮಾಯೆ ಇದು ದೈವಿ ಅತ್ಯಂತ ದೇವತಾ ಸಂಬಂಧವಾದದ್ದು ಅದು ಸ್ವರೂಪದ್ದು ಹೌದು ಹಾಗಾಗಿ ಇದನ್ನು ದಾಟುವುದು ಬಹಳ ಕಷ್ಟ ಅದು ಎಷ್ಟು ಕಷ್ಟ ಅನ್ನೋದನ್ನು ನಿನ್ನೆ ದಿವಸ ನಾವು ನಾರದರ ಕಥೆಯಿಂದ ತಿಳಿದಿದ್ದೇವೆ ಆದರೆ ಈ ಮಾಯೆಯನ್ನು ದಾಟೋದಕ್ಕೆ ಉಪಾಯವೇ ಇಲ್ವಾ ಅಂತ ಕೇಳಿದ್ರೆ ಉಪಾಯ ಇದೆ ಅಂತಾನೆ ಭಗವಂತ ಮಾಮೇವಯೇ ಪ್ರಪದ್ಯಂತೇ ಮಾಯಾಮೇತಾಂತರಂತಿದೆ ಯಾರು ನನ್ನನ್ನು ಆಶ್ರಯಿಸ್ತಾರೋ ಅವರು ಈ ಮಾಯೆಯನ್ನು ದಾಟ್ತಾನೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದೆ ಮಾತು ಆದರೆ ಇಲ್ಲಿ ಜಗನ್ಮಾತೆಯ ವಿಚಾರವನ್ನು ಹೇಳಬೇಕಿದ್ರೆ ಮಾಡಿದಂಥ ಎಲ್ಲ ಪಾಪಗಳ ಪರಿಹಾರಕ್ಕೆ ಜಗನ್ಮಾತೆಯ ಪಾದಗಳನ್ನು ಸ್ಮರಿಸುವುದು ಒಂದೇ ದಾರಿ ಅಂತ ಹೇಳ್ತಾ ಮತ್ತೆ ಜಗನ್ಮಾತೆಯನ್ನೇ ನೇರವಾಗಿ ನಾವು ಆಶ್ರಯಿಸಿದರೆ ಅವಳನ್ನೇ ಆಶ್ರಯಿಸಿದರೆ ಅವಳ ಮಾಯೆಯಿಂದ ದಾಟಿಕೊಳ್ಳೋದಕ್ಕೆ ಆಗೋದಿಲ್ವಾ ಅನ್ನೋದು ಎರಡನೇ ಪ್ರಶ್ನೆ ಹಾಗಾಗಿ ನಾವು ಯಾವುದನ್ನು ನಂಬಬೇಕು ಅಂದರೆ ಜಗನ್ಮಾತೆಯನ್ನೇ ಆಶ್ರಯಿಸಿ ಅವಳ ಮಾಯೆಯಿಂದ ನಾವು ತಪ್ಪಿಸಿಕೊಳ್ಳಿಕ್ ಸಾಧ್ಯನಾ ಅಥವಾ ಈ ಜಗನ್ಮಾತೆಯ ಏನು ಮಾಯಾ ಸ್ವರೂಪಣ ಇದ್ದಾಳಲ್ಲ ಅವಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಭಗವಂತನನ್ನು ಆಶ್ರಯಿಸಬೇಕಾ ಅನ್ನುವಂಥ ಅಲ್ವಾ ಸರಿಯಾದ ಪ್ರಶ್ನೆ ಇದಕ್ಕೆ ಸಮಾಧಾನ ಹೀಗೆ ಗೀತೆಯಲ್ಲಿ ಯಾಕೆ ಭಗವಂತ ಆ ಮಾತು ಹೇಳ್ತಾನೆ ಅಂದರೆ ಅದು ವೈಷ್ಣವ ಪಾರಮ್ಯವನ್ನು ಹೇಳುವ ಗ್ರಂಥ ಹಾಗಾಗಿ ಏನು ಹೇಳ್ತಾನೆ ಕೇಳಿದ್ರೆ ಅಲ್ಲಿ ತನ್ನ ಮಾಯೆಗಿಂತ ತಾನೇ ಆದ್ದರಿಂದ ತನ್ನನ್ನು ಆಶ್ರಯಿಸಿದ್ರೆ ಮಾಯೆಯನ್ನು ಸಹಜವಾಗಿ ದಾಟೋದಕ್ಕಾಗತ್ತೆ ಅಂತ ಅಲ್ಲಿ ವೈಷ್ಣವ ಅಂದರೆ ಅಲ್ಲಿ ವಿಷ್ಣುವಾಗಿ ಹೇಳಿದ್ದಲ್ಲ ಶುದ್ಧ ಪರತತ್ವದ ನೆಲೆಯಲ್ಲಿ ನಿಂತು ಹೇಳಿದಂಥ ಮಾತು ವಿಷ್ಣು ಅನ್ನೋದಕ್ಕೆ ಅರ್ಥನೆ ವಿಶಲ್ರ ವ್ಯಾಪನೆ ಅಂತ ಧಾತುವಿನಿಂದ ನಿಷ್ಪನ್ನವಾದದ್ದಾದ್ರಿಂದ ಸರ್ವವ್ಯಾಪಕ ಅಂತ ಅರ್ಥ ವೈಕುಂಠದಲ್ಲಿರುವ ವಿಷ್ಣು ಸರ್ವವ್ಯಾಪಕನಲ್ಲ ಅದಕ್ಕೋಸ ಅವನು ವೈಕುಂಠದಲ್ಲಿ ಇರ್ತಾನೆ ಹಾಗಾಗಿ ಪರಬ್ರಹ್ಮ ವಸ್ತು ಮಾತ್ರ ಸರ್ವವ್ಯಾಪಕವಾದ್ರಿಂದ ನೀ ನನ್ನನ್ನು ಆಶ್ರಯಿಸಿದರೆ ನನ್ನ ಮಾಯೆಯನ್ನು ದಾಟ್ತೀಯೇ ಅಂತ ಅಲ್ಲಿ ಹೇಳಿದ ಮತ್ತೆ ಇಲ್ಲಿ ಜಗನ್ಮಾತೆಯನ್ನೇ ಆಶ್ರಯಿಸಿದರೆ ಆಗೋದಿಲ್ವಾ ಕೇಳಿದರೆ ಆಗತ್ತೆ ಯಾಕೆಂದ್ರೆ ಇದು ಶಕ್ತಿ ಪಾರಮ್ಯವನ್ನು ಹೇಳುವಂತಹದ್ದಾದ್ರಿಂದ ನೇರವಾಗಿ ಆಕೆಯನ್ನೇ ಭಜಿಸಿದರೂ ಸಹ ಅದಾಗತ್ತೆ ಒಟ್ಟಾರೆ ತಾತ್ಪರ್ಯ ಏನು ಕೇಳಿದರೆ ನೀನು ಕೇವಲ ನಿನ್ನ ಲೌಕಿಕವಾದಂಥ ವ್ಯವಹಾರಗಳಲ್ಲಿ ತೊಡಗಿಕೊಂಡು ಭಗವದ್ವಿಮುಖನಾದರೆ ನೀನು ಮಾಯೆಯನ್ನು ದಾಟಲಾರೆ ಆ ಭಗವದ್ವಿಮುಖ ಅನ್ನೋ ಅದಕ್ಕೆ ಅರ್ಥ ಭಗವಂತನಿಂದ ವಿಮುಖ ಭಗವತಿಯಿಂದ ವಿಮುಖ ಆದರೆ ಆಗುವುದಿಲ್ಲ ಎನ್ನುವಂಥದ್ದು ತಾತ್ಪರ್ಯ ಅಷ್ಟೇ ಹೊರ್ತುನು ಜಗನ್ಮಾತೆಯನ್ನೇ ನೇರವಾಗಿ ಸ್ಮರಿಸಿದರೆ ಮಾಯೆಯನ್ನು ದಾಟ್ಲಿಕ್ಕೆ ಆಗುವುದಿಲ್ಲ ಎನ್ನುವಂಥದ್ದು ಅರ್ಥ ಅಲ್ಲ ಯಾಕೆ ಅಂದರೆ ನೋಡಿ ಒಂದು ಉದಾಹರಣೆ ಕೊಡ್ತೇನೆ ಈಗ ಪರಬ್ರಹ್ಮ ವಸ್ತುವಿನ ಅಧೀನವಾದ ಶಕ್ತಿ ಮಾಯೆ ಅಲ್ವಾ ಮನೆಯ ಯಜಮಾನ ನಮ್ಮ ಪರವಾಗಿ ಆಗಲೂ ಕೆಲಸ ಆಗತ್ತೆ ಹೌದು ಅಂತೀರ ಅಲ್ಲ ಅಂತೀರಾ ಆ ಯಜಮಾನನ ಅಧೀನವಾದ ಪತ್ನಿ ಇದ್ದಾಳ ಅವಳು ನಮ್ಮ ಪರವಾಗಿ ಇದ್ರೂ ಸಹ ನಮ್ಮ ಕೆಲಸ ಆಗುತ್ತೆ ಅಷ್ಟೇ ಸಿಂಪಲ್ ನಮ್ಗೆ ಅರ್ಥ ಆಗುವ ಲೆವೆಲ್ ಹೇಳಬೇಕು ಅಂತ ಹಾಗಾಗಿ ಇಲ್ಲಿ ನೇರವಾಗಿ ಅಮ್ಮನನ್ನೇ ಹಿಡಿದು ಅಮ್ಮ ಈ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಕೇಳುವುದು ಅಲ್ಲಿದೇ ಇದ್ರೆ ಯಜಮಾನ್ ಹಿಡಿದು ಅಮ್ಮ ಅವರತ್ರ ಹೇಳಿ ಕೆಲಸ ಮಾಡಿಕೊಡಿ ಅಂತ ಕೇಳೋದು ಎರಡರಿಂದಲೂ ಸಹ ಕೆಲಸ ಆಗುತ್ತೆ ಅಲ್ಲಿ ಹಾಗೆ ಹೇಳೋದಕ್ಕೆ ಕಾರಣ ಅದು ವೈಷ್ಣವ ಪಾರಮ್ಯ ಹೇಳೋದಾದ್ರಿಂದ ಹಾಗೆ ಹೇಳಿದ ಇಲ್ಲಿ ಶಕ್ತಿ ಪಾರಮ್ಯ ಹೇಳೋದಾದ್ರಿಂದ ನೇರವಾಗಿ ಆಕೆಯನ್ನೇ ಅವಲಂಬಿಸಿಕೊಂಡು ಅವಳ ಮಾಯಾ ಶೃಂಖಲದಿಂದ ಬಿಡುಗಡೆಯನ್ನ ಪಡೆಯಬಹುದು ಅಷ್ಟು ಈ ಪ್ರಶ್ನೆಗೆ ಸಮಾಧಾನವನ್ನು ಹೇಳಿ ಮತ್ತೆ ಯಾರೋ ಹೇಳಿದ್ರು ಆ ಮಾಯ ಬಗ್ಗೆ ಇನ್ನಷ್ಟು ಹೇಳ್ರಿ ಅಂತ ಅದು ಒಂದು ಮಾಯೇನೆ ಅಲ್ವಾ ಯಾಕೆಂದ್ರೆ ಮಾಯೆ ಬಗ್ಗೆ ಎಷ್ಟು ಹೇಳಿದ್ರು ಸಹ ಕೇಳಬೇಕು ಅನ್ನೋದು ಉಂಟಲ್ಲ ಬಿಡಿಸ್ಕೊಳ್ಲಿಕ್ಕಂತೂ ಆಗೋದಿಲ್ಲ ಹಾಗಾಗಿ ಅದು ಒಂದು ಮಾಯೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಎಷ್ಟು ಹೇಳಿದ್ರು ಸಹ ಮತ್ತು ಹೇಳ್ಬೋದು ಮಾರ್ಕಂಡೇಯ ಮುನಿಗಳು ಸಹ ಎಂಥ ಜ್ಞಾನಿಗಳಾಗಿದ್ದರು ಅವರೂ ಸಹ ಕೊನೆಗೆ ಏನು ಕೇಳಿದರೆ ಭಗವಂತ ಬಂದು ಕೇಳಿದಾಗ ನನಗೊಂದ್ಸಲ ನಿನ್ನ ಮಾಯೆ ನೋಡಬೇಕು ಅಂತ ಹೇಳಿದರು ಅವರು ಆಮೇಲೆ ಅದೇ ನಾರದ್ರ ಹಾಗೆ ಚಡಪಡಿಸಿದ್ದು ಚಡಪಡಿಸಿದ್ದು ಕೊನೆಗೆ ಎಲ್ಲಿ ಕೇಳಿದ್ರೆ ಇನ್ನೇನು ಆಗೋದೇ ಇಲ್ಲ ಅಂತ ಹೇಳಿ ಆ ಪುಷ್ಪಭದ್ರಾ ನದಿಯ ತಡದಲ್ಲಿ ಮಹಾ ಪ್ರಳಯ ಆಗಿಬಿಡ್ತೇವೆ ಪ್ರಳಯ ಆಗಿ ಉಸಿರನ್ನು ಬಿಡ್ಲಿಕ್ಕಾಗದೆ ಚಡಪಡಿಸ್ತಾ ಇದ್ದಾಗ ಕೊನೆಗೆ ಆ ದೊಡ್ಡ ಪ್ರವಾಹ ಏನು ತಿಮಿಂಗಿಲಗಳು ತಿಮಿಗಳು ಕ್ರೂರವಾದಂಥ ಮೊಸಳೆಗಳು ಎಲ್ಲ ಬಂದು ಬಂದು ಇವ್ರನ್ನ ತಿನ್ನೋದಕ್ಕೆ ಅಂತ ಎಗರಾಡ್ತಾ ಇದ್ರೆ ಅವುಗಳಿಂದ ಹೇಗಾಗೋ ಏದುಸ್ರೆ ಬಿಟ್ಟು ತಪ್ಪಿಸಿಕೊಂಡು ಏನು ಮಾಡಲಿ ಅಂತ ಚಡಪಡಿಸ್ತಾ ಇರುವಾಗ ಆಗ ಭಗವಂತ ಅದೇ ದರ್ಶನ ಕೊಟ್ಟ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಣೆ ಇದು ಮಾರ್ಕಂಡೇ ಮುನಿಗೆ ಭಗವಂತ ದರ್ಶನ ಕೊಟ್ಟಿದ್ದು ಯಾವಾಗ ಆ ಮಾಯಾ ಜಾಲದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಂತಹ ಗಾಢಾಂಧಕಾರದಲ್ಲಿ ಈ ಮಗುವಿನ ಮೈ ಬಣ್ಣದಿಂದ ಇಲ್ಲೇನೋ ಒಂದಿದೆ ಅಂತ ಗೋಚರಿಸ್ತಂತೆ ಮಾರ್ಕಂಡೇ ಮುನಿಗೆ ಕೊನೆಗೆ ಅಲ್ಲಿ ಬೆಳಕು ಕಂಡತ್ತಲ್ಲ ಅಂತ ಹೋದರೆ ಆ ಮಗು ಒಮ್ಮೆ ಅಂತ ಹೇಳ್ಕೊಂಡ್ತಂತೆ ಎಳ್ಕೊಂಡ್ರೆ ಅದ್ರ ಮೂಗಳ ಹೋಗಿ ಬಿಡೋದ ಇವನು ಹೋಗಿ ನೋಡಿದರೆ ಈ ಹೊರಗಿನ ಏನು ಈ ಪ್ರವಾಹ ಈ ಮೊಸಳೆಗಳು ಈ ತಿಮಿಂಗಲೆಗಳು ಗಾಢಾಂಧಕಾರ ಜಲಪ್ರಳಯ ಎಲ್ಲ ಏನಿತ್ತಲ್ಲ ಅದ್ರೊಳಗೆ ಮತ್ತಲ್ಲಿ ಹೋಗಿಸಿ ಕಾಕೊಂಡ ಆಗ ಅವನ ಮನಸ್ಸಲ್ಲಿ ಅನಿಸ್ತು ಏನು ಕೇಳಿದ್ರೆ ನಾನು ಬಾಣಲೆ ತಪ್ಪಿಸ್ಕೊಂಡು ಬೆಂಕಿಗೆ ಬಂದು ಬಿದ್ದೆ ಅಂತ ಆಗ ಪುನಃ ಏಸ್ರೆ ಬಿಟ್ಕೊಂಡು ಆಗೋದಿಲ್ಲ ಅಂತೇಳಿ ಮತ್ತೆ ಭಗವಂತನ ಸ್ಮರಣೆ ಮಾಡಿ ಸಾಕಪ್ಪ ನಾನು ಎಲ್ಲಿದ್ದೇನೆ ಏನು ಗೊತ್ತಾಗದೆ ಆತ್ಮ ವಿಸ್ಮೃತಿಯ ರೂಪ ಮಾಯೆ ಆವರಿಸಿದಾಗ ಭಗವಂತನ ಸ್ಮರಣೆ ಮಾಡಬೇಕು ಅನ್ನೋಂಥ ಬುದ್ಧಿನೂ ಸಹ ಬರೋದಿಲ್ಲ ಅಷ್ಟರ ಮಟ್ಟಿಗೆ ಮಾಯೆ ತನ್ನ ಆವರಣ ಶಕ್ತಿಯಿಂದ ಬುದ್ಧಿಯನ್ನು ಆವರಿಸಿ ಬಿಡ್ತಾಳೆ ಹಾಗೆ ಆವರಿಸಿ ತನ್ನ ವಿಕ್ಷಿಪ್ತ ಶಕ್ತಿಯಿಂದ ಇನ್ನೊಂದನ್ನು ತೋರಿಸ್ತಾಳೆ ಹಾಗಾಗಿ ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಅಥವಾ ಅವಳಿದ್ದೇ ಸ್ಮರಣೆ ಸುತರಾಂ ಬರುವುದಿಲ್ಲ ಕೊನೆಗೆ ಹೈರಾಣ ಆದ ಮೇಲೆ ಮತ್ತೆ ಆ ಮಗು ಇನ್ನೊಮ್ಮೆ ಅಂತ ಉಸಿರು ಹೊರಗೆ ಬಿಡ್ತಂತೆ ಆಗ ಹೆರಗೆ ಬಿದ್ದ ನೋಡಿ ಮತ್ತೆ ಅವನು ಹೆರಗೆ ಬಿದ್ದು ನೋಡಿದರೆ ಅದೇ ಪ್ರವಾಹ ಆ ಪ್ರವಾಹದಲ್ಲಿ ಮತ್ತೆ ದೂರದಲ್ಲಿ ಎಲ್ಲೋ ತನ್ನ ಆಶ್ರಮ ಕಂಡಾಗಾಯಿತು ಆಶ್ರಮ ಕಂಡು ಅಲ್ಲಿಗೆ ಹೋಗಬೇಕು ಅಂತ ಬಂದ ಹಾಗೆ ಬರ್ತಾ ಇದ್ದಾನೆ ಹೇಗಾಗೋ ತೆವಳ್ಕೊಂಡು ನೀರಿನಲ್ಲಿ ಏನು ನೋಡಿ ತವನು ಆಶ್ರಮದ ಎದುರಿನಲ್ಲಿ ತನ್ನ ಆ ಆಶ್ರಮದ ಗುಡಿತಿನಲ್ಲಿ ಹೇಗೆ ಕುಳಿತಿದ್ದ ಹಾಗೆ ಕುಳಿತಿದ್ದಾನೆ ಅವನಿಗೆ ಅಂತ ಆ ಮಾಯೆಯ ಪ್ರಭಾವಕ್ಕೆ ಸಿಲುಕಿ ಹೈರಾಣಾಗಿಬಿಟ್ಟಿದ್ದ ಬಿಟ್ಟಿದ್ದ ಮುನಿ ಅಬ್ಬಬ್ಬ ಸಾಕು ಸಾಕು ಅಂತ ಹೇಳಿ ಆ ಮಾಯೆಯ ಶಕ್ತಿಗೆ ಚಡಪಡಿಸಿ ಕೊನೆಗೆ ಸದ್ಯ ಬದುಕು ಬಂದಲ್ಲ ಅಂತ ಇದ್ದಾಗ ಇವನು ಚಡಪಡಿಸುವುದನ್ನು ನೋಡ್ಲಿಕ್ಕಾಗದ ಮೇಲಿಂದ ಶಿವ ಬಂದ ಪಾರ್ವತಿಯೊಂದಿಗೆ ಹಾಗೆ ಹೇಳ್ತಾನೆ ಇವನು ನನ್ನ ಅಪ್ಪಟ ಭಕ್ತನಿದ್ದಾನೆ ಆ ವೈಷ್ಣವಿ ಮಾಯೆಯ ಪ್ರಭಾವಕ್ಕೆ ಸೀಲಿಕೆ ಹೈರಾಣ ಆಗಿಬಿಟ್ಟಿದ್ದಾನೆ ಅವನು ಮಾಯೆಯನ್ನು ತೋರಿಸ್ದ ಇವನು ಮಾಯೆಯ ಒಳಗೆ ಸಿಕ್ಕ ಹಾಕೊಂಡು ಒದ್ದಾಡ್ತಿದ್ದಾನೆ ಈಗ ನಾನು ಹೋಗಿ ಇವನು ಸಮಾಧಾನ ಮಾಡಬೇಕು ಅಂತ ಹೇಳಿ ಶಿವ ಇಳಿದು ಬಂದ ಇಳಿದು ಬಂದು ಯಾಕೆ ಪತ್ನಿ ಮಾಯೆ ಇದ್ದಾಳಲ್ಲ ಇವಾಗ ನಾನು ನೀನು ಇಬ್ಬರು ಹೋಗಿ ಅವನಿಗೆ ಸಮಾಧಾನ ಮಾಡಬೇಕು ಅಂತೇಳಿ ಆ ಮಾರ್ಕೊಂಡೆ ಮುನಿಗೆ ಆತ ಸಮಾಧಾನವನ್ನು ಹೇಳ್ತಾನೆ ಕೊನೀಗೆ ಅವನು ಕೇಳ್ತಾನೆ ಏನಪ್ಪ ಬೇಕು ನಿನ್ನಿಂದ ಅಂತ ಆಗ ಮಾರ್ಕಂಡೆ ಮುನಿ ಹೇಳ್ತಾನೆ ಒಬ್ಬರು ಬಂದು ವರ ಏನು ಕೊಡಲಿ ಅಂತ ಕೇಳ್ದ ನಾನು ಮಾಯೆ ತೋರಿಸು ಅಂತ ಹೇಳಿದೆ ಸಾಕಪ್ಪ ಸಾಕು ನಿಂಬುದು ಇನ್ನೇನೂ ಕೇಳಲ್ಲ ನಾನು ಅಲ್ಲ ಏನೂ ಬೇಡವಾ ಹಾಗಿದ್ರೆ ಒಂದೇ ಒಂದು ನಾನು ಇಷ್ಟೆಲ್ಲ ಹೈರಾಣ ಆದಾಗ ಬಂದು ನನಗೆ ಸಮಾಧಾನ ಹೇಳಿ ಆಪತ್ತಿಗೆ ತೊಡಗಿದಾಗ ನಾನಿದ್ದೇನೆ ಅಂತ ವೈದ್ಯನಾಗಿ ಜಗದ್ವೈದ್ಯನಾಗಿ ನೀನು ಬಂದಿಲ್ಲಪ್ಪ ಮಹಾನುಭಾವ ಅಂಥೇಳಿ ನಿನ್ನಲ್ಲಿ ಮತ್ತು ವಿಷ್ಣುವಿನಲ್ಲಿ ಅಂದ್ರೆ ಹರಿಹರರಲ್ಲಿ ಭೇದ ಬುದ್ಧಿ ಬರದೇ ಹಾಗೆ ನನಗೆ ಅನುಗ್ರಹ ಮಾಡುವಂತ ಕೇಳಿದ ಅವನು ತಥಾಸ್ತು ಅಂತ ಹೇಳಿ ಹೊರಟದ ಹೀಗೆ ಆ ಮಾಯೆಯ ಪ್ರಭಾವಕ್ಕೆ ಯಾರೆಲ್ಲ ಸಿಲುಕಲಿಲ್ಲ ಕೇಳಿದ್ರೆ ಎಂಥವರು ಸಿಲುಕ್ಬಿಟ್ಟಿದ್ದಾರೆ ಅಷ್ಟು ಹಿನ್ನೆಲೆಯಲ್ಲಿ ಆಕೆಯನ್ನೇ ನೇರವಾಗಿ ಆಶ್ರಯಿಸಿದರೂ ಸಹ ಅವಳಿಂದ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಉಂಟು ಎನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತಿನ ನಾಮಕ್ಕೆ ನಾವು ಹೋಗಬೇಕು ನಿನ್ನೆ ದಿವಸ ಇನ್ನೂರ ಹದಿನೇಳನೇ ನಾಮದವರೆಗೂ ನಾವು ನೋಡಿದ್ದೇವೆ ಮಹಾಶಕ್ತಿ ಅಂತ ನಾನು ನಿನ್ನೆ ದಿವಸ ಹೇಳಿದ್ದೇನೆ ಶಕ್ತಿ ಅನ್ನುವ ಶಬ್ದ ಏನು ಉಂಟಲ್ಲ ಆ ಸ್ವಾರಸ್ಯ ನೋಡಿ ಆ ಶಕ್ತಿ ಅನ್ನುವ ಶಬ್ದವೇ ಸ್ತ್ರೀಲಿಂಗ ಸಂಸ್ಥದಲ್ಲಿ ಶಕ್ತಿ ಅಂದ್ರೇ ಹೆಣ್ಣು ಅಂತ ಅರ್ಥ ಪುರುಷರು ನನಗಷ್ಟು ಶಕ್ತಿ ಇದೆ ಅಂತ ಹಿಂಗಂದ್ರೆ ಅವನಲ್ಲಿ ಇದ್ದಿದ್ದು ಏನು ಅಂತ ಅರ್ಥ ಅದು ಸ್ತ್ರೀ ಸಂಬಂಧವಾದ ಶಕ್ತಿ ಅಂತನೇ ಅರ್ಥ ಅದಕ್ಕೋಸ್ಕರ ಶಕ್ತಿ ರಹಿತನಾದ್ರೆ ಗಂಡಸು ನಿಶ್ಶಕ್ತನಾಗಿ ಬಿಡ್ತಾನೆ ಈಗ ಅಂತ ಹಾಗಾಗಿ ಮಹಾಶಕ್ತಿ ಅಂದರೆ ಎಲ್ಲರಿಗೂ ಅವಳು ಕೊಟ್ರೆ ಅವರವರು ಶಕ್ತಿ ಅವಳು ಕೊಡದೇ ಇದ್ರೆ ಯಾವ ಶಕ್ತಿಯೂ ಇಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇವತ್ತಿನ ನಾಮ ಇನ್ನೂರ ಹದಿನೆಂಟನೇ ನಾಮ ಮಹಾರತಿ ಅಂತ ಶಬ್ದ ಏನು ಇದಕ್ಕೆ ಅರ್ಥ ಅಂದರೆ ರತಿ ಅನ್ನೋದಕ್ಕೆ ಎರಡು ಅರ್ಥಗಳಿವೆ ಒಂದು ಪ್ರೀತಿ ಇನ್ನೊಂದು ಸೌಂದರ್ಯ ಅಂತ ಅರ್ಥ ಹಾಗಾಗಿ ಮಹಾರತಿ ಅಂದ್ರೆ ಮಹಾಪ್ರೀತಿಯುಳ್ಳವಳು ಅಂತ ಅರ್ಥ ಇದನ್ನ ನಮ್ಮ ಸಮಸ್ಯೆ ಸಂಶಯ ಬರ್ತದೆ ಮಹಾಪ್ರೀತಿಯುಳ್ಳವಳು ಯಾರ ಬಗ್ಗೆ ಅಥವಾ ಭಕ್ತರಿಗೆ ಇವಳ ಬಗ್ಗೆ ಅಪಾರವಾದ ಪ್ರೀತಿ ಇದ್ರೂ ಸಹ ಅವಳು ಉಳ್ಳವಳು ಹಾಗಾಗಿ ಇವಳ ಪ್ರೀತಿ ಬೇರೆಯವರ ಮೇಲೋ ಅಥವಾ ಭಕ್ತರ ಪ್ರೀತಿ ಇವಳ ಮೇಲೋ ಅನ್ನೋದು ಸಂಶಯ ಅದಕ್ಕೂ ತರ ನಾವು ಕಂಡ್ಕೊಳ್ಬೇಕು ಮುಂದೆ ಹಾಗೆ ಮಹಾರತಿ ಅನ್ನೋದಕ್ಕೆ ಅರ್ಥ ನಾವು ಹೇಳ್ತೇವಲ್ಲ ಅವಳೇನ್ರೀ ಒಳ್ಳೆ ರತಿ ಇದ್ದಾಳೆ ಅಂತ ರತಿ ಅಂದ್ರೆ ಏನು ಸೌಂದರ್ಯ ಅಲ್ವಾ ಹಾಗಾಗಿ ಮಹಾರತಿ ಅತ್ಯಂತ ಚಲು ಇರುವವಳು ಅಂತ ಇಷ್ಟು ಈ ಶಬ್ದದ ಅರ್ಥ ಈಗ ಒಂದೊಂದು ಅರ್ಥವನ್ನು ಇಟ್ಕೊಂಡು ಸ್ವಲ್ಪ ವಿಚಾರ ಮಾಡೋಣ ರತಿ ಅಂದರೆ ಪ್ರೀತಿ ಅಂತ ಮೊದಲನೇ ಅರ್ಥ ಮಹತಿ ವಿಷಯರತಿಭ್ಯೋಪಿ ಅಧಿಕಾರತಿ ಪ್ರೀತಿ ಜ್ಞಾನಿನಾಂ ಯೆಲ್ಲ ತತ್ವ ಪ್ರಧಾನವಾದ ಗ್ರಂಥ ಕೊಟ್ಟವರು ಮಹಾತಪಸ್ವಿಗಳಾದಂತಹ ಋಷಿಗಳು ಹೇಳಿದ್ದು ಅಗಸ್ತ್ಯನಿಗೆ ಅಲ್ವಾ ಹಾಗ ಹಯಗ್ರೀವನಿಗೆ ಸೊ ಹಾಗಾಗಿ ಹಯಗ್ರೀವ ರೂಪಿಯಾದ ಭಗವಂತ ಹಯಗ್ರೀವ ಎನ್ನುವಂತಹ ಋಷಿಗೆ ಹೇಳಿದ ಹಾಗಾಗಿ ಅದಿರದಲ್ಲಿ ಅಪ್ಪಟ ವೇದಾಂತ ಹಾಗಾಗಿ ಈ ಜ್ಞಾನಿಗಳಿಗೆ ಯಾವಾಗಲೂ ಸಹ ವಿಷಯ ಸುಖಗಳಲ್ಲಿ ವಿಷಯ ಅಂದ್ರೆ ಅರ್ಥ ಅಪ್ಲಿಕೇಶನ್ ನಾವು ಬರೀತಲ್ಲ ವಿಷಯ ಅಂತ ಅದಲ್ಲ ಐದು ಇಂದ್ರಿಯಗಳೇನಿದ್ದಾವಲ್ಲ ಆ ಇಂದ್ರಿಯಗಳಿಗೆ ಒಂದೊಂದು ವಸ್ತು ಅತ್ಯಂತ ಇಷ್ಟವಾದದ್ದು ಉದಾಹರಣೆಗೆ ಕಣ್ಣಿಗೆ ರೂಪವೇ ವಿಷಯ ಕಿವಿಗೆ ಶಬ್ದವೇ ವಿಷಯ ಚರ್ಮಕ್ಕೆ ಸ್ಪರ್ಶವೇ ವಿಷಯ ಮೂಗಿಗೆ ವಾಸನೆಯೇ ವಿಷಯ ನಾಲಿಗೆಗೆ ರುಚಿಯೇ ವಿಷಯ ಹಾಗಾಗಿ ವಿಷಯ ಅಂದರೆ ಇಂದ್ರಿಯ ವಸ್ತುಗಳು ಅಂತ ಅರ್ಥ ಜ್ಞಾನಿಗಳಿಗೆ ಈ ವಿಷಯ ಸುಖಗಳಿಗಿಂತಲೂ ಸಹ ಜಗನ್ಮಾತೆಯಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಯಂತೆ ನಮಗೆ ವಿಷಯಗಳಲ್ಲಿ ಹೆಚ್ಚು ಪ್ರೀತಿ ಅವರಿಗೆ ಜಗನ್ಮಾತೆಯಲ್ಲಿ ಹೆಚ್ಚು ಪ್ರೀತಿ ಹಾಗಾಗಿ ಜ್ಞಾನಿಗಳಿಗೆ ಅವಳಲ್ಲಿ ಹೆಚ್ಚು ಪ್ರೀತಿ ಇರೋದಾದ್ರಿಂದ ಅವಳು ಮಹಾರಥಿಹಿ ಎನ್ನುವಂತಹದ್ದು ಒಂದರ್ಥ ಇದು ಎರಡನೇ ಅರ್ಥ ಏನು ಕೇಳಿದರೆ ಮಹಾಕಾಮ ಸುಂದರಿತ್ವಾತ್ ಮಹಾರತಿ ಕಾಮೇಶ್ವರ ಅಂದ್ರೆ ಶಿವ ಹಿಂದೆ ನಾವು ನೋಡ್ಕೊಂಡು ಹೋಗಿದ್ದೇವೆ ಹಾಗೆ ಮಹಾಕಾಮ ಅಂದ್ರೆ ಆ ಕಾಮ ಅಲ್ಲ ಯಾವ ಅರ್ಥ ಶಿವ ಅಂತನೇ ಅರ್ಥ ಆ ಮಹಾಕಾಮನಾದಂತಹ ಶಿವನಿಗೆ ಸುಂದರೀತ್ವಾತ್ ಮಹಾರತಿ ಅವನಿಗೆ ತನ್ನ ಹೆಂಡತಿಯೇ ಅತ್ಯಂತ ಚಲುವಾಗಿ ಕಾಣ್ತಾಳಂತೆ ಶಿವನಿಗೆ ಆದ್ದರಿಂದ ಆಕೆಯ ಇನ್ನೊಂದು ಹೆಸರು ಮಹಾರಥಿ ಹೀ ಅಂತ ಹೀಗೆ ಮಹಾಕಾಮ ಅಂದರೆ ಶಿವ ಕಾಮೇಶ್ವರ ಎನ್ನುವಂತಹ ಶಬ್ದ ನಾವು ಅದನ್ನು ನೋಡಿದ್ವಿ ಪರಮೇಶ್ವರನಿಗೆ ಅವನ ಪತ್ನಿಯೇ ಅತ್ಯಂತ ಸುಂದರಿಯಾಗಿ ಕಾಣ್ತಾಳೆ ಆದ್ದರಿಂದ ಮಹಾರಥಿ ಎನ್ನುವಂಥದ್ದು ಇಲ್ಲೊಂದು ಲೋಕದ ನೀತಿ ಪಾಠ ಉಂಟು ನಮಗೆ ಪ್ರತಿಯೊಬ್ಬ ಪತಿಗೂ ಸಹ ಅವರವರ ಹೆಂಡತಿಯೇ ಸುಂದರಿಯಾಗಿ ಕಂಡ್ರೆ ಅದು ಚಂದ ಬೇರೆಯವರ ಹೆಂಡತಿ ಚಂದವಾಗಿ ಕಾಣಬಾರದು ಕಂಡ್ರೆ ಸ್ವಲ್ಪ ಡೇಂಜರ್ ಈ ನಾಮ ಹೇಳೋದ್ರ ಮೂಲಕ ಲಲಿತಾ ನಾಮ ನಿನಗೆ ಯಾರು ಸುಂದರಿಯಾಗಿ ಕಾಣ್ತಾರೆ ಅಂತ ವಿಚಾರ ಮಾಡು ಎನ್ನುವಂತಹ ಪಾಠವನ್ನ ನೇರ ಪ್ರಶ್ನೆ ಕೇಳಿದನೇ ನಮ್ಮ ಪಾಠ ಮಾಡುತ್ತೆ ಹೀಗೆ ಅಂತ ನೋಡಿ ಮಧ್ಯ ಮಧ್ಯದಲ್ಲಿ ಎಂಥ ನೀತಿ ಪಾಠ ಹೇಳದೇ ಇದ್ರೂ ಸಹ ಹೇಳುವಂತಹ ಕ್ರಮ ಇದು ಹೀಗೆ ಬೇರೆಯವರ ಹೆಂಡತಿ ಸುಂದರವಾಗಿ ಕಂಡ್ರೆ ಪುರುಷನಿಗೆ ಸಮಾಜದ ಸ್ವಾಸ್ಥ್ಯ ಕೆಟ್ಟು ಹೋಗ್ತದೆ ಅವನ ಹೆಂಡತಿ ಮಾತ್ರ ಸುಂದರಿಯಾಗಿ ಕಂಡ್ರೆ ಸಂಸಾರ ತುಂಬ ಚಂದವಾಗಿ ಇರ್ತದೆ ಅಷ್ಟು ಹಿನ್ನೆಲೆಯಲ್ಲಿ ಆ ಶಿವನಿಗೆ ಅತ್ಯಂತ ಸುಂದರಿಯಾಗಿ ಕಾಣ್ತಾಳೆ ಆದ್ರಿಂದ ಅವನಿಗೆ ಅವಳಲ್ಲಿ ಎಲ್ಲಿಲ್ಲದ ಪ್ರೀತಿ ಇದು ಎರಡನೇ ಅರ್ಥ ಮತ್ತೆ ಮುಂದೆ ಇದಿಷ್ಟು ಭಾಸ್ಕರಾಯರು ತಮ್ಮ ಸೌಭಾಗ್ಯ ಭಾಸ್ಕರದಲ್ಲಿ ಕೊಟ್ಟಂತಹ ವಿವರಣೆ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ದೀಕ್ಷಿತರ ಒಂದು ಐದು ವಿವರಣೆ ಕೊಡ್ತಾರೆ ಈ ನಾಮಕ್ಕೆ ಏನು ಅಂದರೆ ಅವಳು ಮಹಾರತಿ ರ ಅರ್ಥ ಏನು ಪ್ರೀತಿ ಸರ್ವ ಆತ್ಮಸ್ವರೂಪತ್ವಾತ್ ಮಹತೀ ರೀತಿ ಮಹತೀ ರತಿ ಯಸಂಸ ಅವಳು ಎಲ್ಲರ ಒಳಗೂ ಸಹ ಆತ್ಮ ಚೈತನ್ಯ ಸ್ವರೂಪದಿಂದ ಇದ್ದಾಳೆ ಆದ್ರಿಂದ ಪ್ರತಿಯೊಬ್ಬರಿಗೂ ಸಹ ತನ್ನಲ್ಲಿ ಇರುವಷ್ಟು ಪ್ರೀತಿ ಇನ್ ಯಾರ ಬಗ್ಗೂ ಇರಲ್ಲ ತಾನು ಅನ್ನೋದಕ್ಕೆ ಅರ್ಥವೇ ತಾನು ಅನ್ನೋ ಶಬ್ದಕ್ ವಿಷಯ ಯಾವುದು ಹೇಳಿ ನೋಡೋಣ ಆತ್ಮವಸ್ತು ಅಂತ ಅರ್ಥ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರ ಪ್ರೀತಿಯೂ ಸಹ ಆತ್ಮಕೇಂದ್ರಿತವಾಗಿರ್ತದೆ ಅಷ್ಟೇ ಹೊರ್ತನು ಸಹ ನಾವು ಇನ್ನೊಬ್ಬರ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತೇವೆ ಅಂತ ಹೇಳಿದ್ರು ಸಹ ಅದು ಸ್ವಲ್ಪ ಜಾಸ್ತಿನೇ ಸುಳ್ಳು ವಾಸ್ತವಿಕವಾಗಿ ಇನ್ನೊಬ್ಬರಲ್ಲಿ ತೋರಿಸುವುದು ಪ್ರೀತಿಯಲ್ಲ ಅದು ಒಂದು ರೀತಿಯ ವ್ಯಾಪಾರಿ ಮನೋಭಾವ ಯಾಕೆ ಕೇಳಿದ್ರೆ ನಾನು ಅವರನ್ನು ಯಾಕೆ ಪ್ರೀತಿಸಬೇಕು ಅಂದ್ರೆ ನನ್ನ ಸ್ವಾರ್ಥ ಉಂಟು ಆ ಪ್ರೀತಿಗೆ ಮರಳಾಗಿ ಅವರು ನನಗೆ ಏನಾದರೂ ಪ್ರತ್ಯುಪಕಾರ ಮಾಡಲಿ ಎನ್ನುವುದೇ ಅದರ ಸ್ವಾರ್ಥ ಆದ್ರೆ ನಿಜವಾಗಿ ಎಲ್ಲರಿಗೂ ಇರುವಂತಹ ಪ್ರೀತಿ ಯಾರ ಬಗ್ಗೆ ಕೇಳಿದ್ರೆ ತನ್ನ ಬಗ್ಗೆ ಆತ್ಮನಸ್ತು ಕಾಮಾಯ ಸರ್ವಂ ಭವತಿ ನಾನು ಹಿಂದೆ ಹೇಳಿದ್ದೇನೆ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿ ನಾವು ಆ ಮಕ್ಕಳ ಗಲ್ಲವನ್ನು ಹಿಡಿದು ಚಿವುಟಿ ಪ್ರೀತಿಯನ್ನು ತೋರಿಸ್ತೇವೆ ಒಂದು ಪ್ರಶ್ನೆ ಕೇಳ್ತೇನೆ ಇವಾಗ ಹಾಗೆ ಗಲ್ಲವನ್ನ ಹಿಡಿದು ಚಿವುಟಿ ಆ ಮಗುವಿಗೆ ನಾವು ಏನೇನೋ ಚೇಷ್ಟೆ ಮಾಡ್ತೇವಲ್ಲ ಅದು ಆ ಮಗುವಿಗೆ ಸಂತೋಷ ಕೊಡ್ಲಿ ಅಂತನೋ ಅಥವಾ ಹಾಗೆ ಮಾಡಿದ್ರಿಂದ ತನಗೆ ಸಂತೋಷ ಆಗ್ತದೆ ಅಂತನೋ ಅದು ಅಳ್ತಾ ಇದ್ರೆ ನಮಗೆ ಸಂತೋಷ ಆಗ್ತಾ ಇರುತ್ತೆ ಎಂಥ ಸ್ವಾರ್ಥಿಗಳಲ್ಲೋ ನಾವು ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೂ ಸಹ ಏನಾಗುತ್ತೆ ಆತ್ಮಕೇಂದ್ರಿತವಾಗಿಯೇ ಇರ್ತದೆ ನಾವೇನೋ ಒಳ್ಳೆ ನೋಡೋರದಷ್ಟೇ ಅಲ್ಲಿ ಮಗುವನ್ನು ತುಂಬಾ ಪ್ರೀತಿ ಮಾಡಿದ್ರು ಕಣ್ರಿ ಆ ಪ್ರೀತಿ ಮಾಡಿದ ಹೊಸ ಹೊತ್ತು ಮಗುವಿಗಿಂತ ಹೆಚ್ಚು ಸಂತೋಷಪಟ್ಟವನು ಯಾರು ನಾನೇ ತಾನೇ ಯಾಕೆ ಕೇಳಿದ್ರೆ ಆ ಪ್ರೀತಿ ವಾಸ್ತವ್ಯ ಹೊರಗಿನಿಂದ ಬಂದದ್ದಲ್ಲ ತನ್ನ ಆತ್ಮನಲ್ಲಿರುವ ಪ್ರೀತಿಯೇ ಮಗುವನ ಮೂಲಕ ಅದು ರಿಫ್ಲೆಕ್ಟ್ ಆಯ್ತು ಹಾಗೆ ಆಗುವುದಕ್ಕೆ ಅದೊಂದು ಮಾಧ್ಯಮ ಅಷ್ಟೇನೆ ಆದ್ದರಿಂದ ಸರ್ವೇಶ್ ಆತ್ಮಸ್ವರೂಪತ್ವಾತ್ ಮಹತೀ ರತಿ ಪ್ರೀತಿ ಯಸ್ಯಾಮ್ ಸ ಆತ್ಮಸ್ವರೂಪಿಣಿ ಆದ್ರಿಂದ ಆ ಆತ್ಮಸ್ವರೂಪಿಣಿಯಾಗಿ ಇಲ್ಲಿದ್ದಾಳೆ ಅವಳು ಆದ್ರಿಂದ ನಾವು ಪ್ರೀತಿಸುವುದು ಆತ್ಮಸ್ವರೂಪವನ್ನೇ ಹೊರತು ಬೇರೆ ಯಾರನ್ನೂ ಅಲ್ಲ ಅದಕ್ಕೋಸ್ಕರ ನೋಡಿ ಒಂದು ಲೌಕಿಕ ಕೊಡ್ತೇನೆ ನಮಗೆ ಯಾವುದೋ ಒಂದು ಜಡ ವಸ್ತುವಿನಲ್ಲಿ ಪ್ರೀತಿ ಇರ್ತದೆ ಅದನ್ನು ಯಾರೋ ಕಿತ್ಕೊಳ್ಳಿಕ್ಕೆ ಎತ್ಕೊಳ್ಳಿಕ್ಕೆ ಅಂತ ಬಂದ ನಾವು ಏನು ಮಾಡ್ತೇವೆ ಅದನ್ನು ತಗೊಂಡು ಏನು ಮಾಡ್ತೇವೆ ಹೀಗೆ ಇಟ್ಕೊಳ್ತೇವೆ ನಾನು ಯಾಕೆ ರೀ ಯಾಕೆ ಅಂದರೆ ಇದು ನನಗೆ ಆತ್ಮ ವಸ್ತು ಎಷ್ಟು ಪ್ರೀತಿಯೋ ಅಷ್ಟು ಪ್ರೀತಿ ಇರುವ ವಸ್ತು ಮತ್ತು ಕೆಲವರು ನಾನು ನಿದ್ದೆ ಮಾಡಬೇಕ್ರಿ ಹೀಗೆ ಇಟ್ಕೊಂಡು ಬಂದ್ಕೊಳ್ಳೋದು ಯಾಕೆ ಆತ್ಮನಸ್ತು ಕಾಮಾಯ ಸರ್ವಂ ಭವತಿ ಆದ್ದರಿಂದ ಎಲ್ಲರಿಗೂ ಸಹ ಆತ್ಮಸ್ವರೂಪಿಣಿ ಆದ್ದರಿಂದ ಅವಳು ಮಹಾರತಿ ಆತ್ಮಕ್ಕಿಂತ ಮಿಗಿಲಾದಂತಹ ಪ್ರೀತಿ ವಸ್ತು ಪ್ರಪಂಚದಲ್ಲಿ ಯಾವುದಿದೆ ಹೇಳಿ ನೋಡೋಣ ಬೇಕಾದ್ರೆ ಒಂದು ಎರಡು ವರ್ಷ ತಗೊಳ್ಳಿ ಸಮಯನ ಬ್ಯಾಡ ಅದಕ್ಕೊಂದು ಸೊನ್ನೆ ಸೇರಿಸ್ಬಿಡಿ ಪ್ರತಿಯೊಬ್ಬರಿಗೂ ಸಹ ತನಗಿಂತ ಹೆಚ್ಚು ಪ್ರೀತಿಯಾದದ್ದು ಯಾವ್ದಾದ್ರು ಒಂದಿದ್ರೆ ನಾವು ಎಲ್ಲ ಜಡ ವಸ್ತುಗಳನ್ನು ಸಂಗ್ರಹಿಸ್ತೇವೆ ಆ ವಸ್ತುಗಳಿಗೆ ಪ್ರೀತಿ ಆಗಲಿ ಅಂತನಾ ಅದಿದ್ದರಿಂದ ತನಗೆ ಪ್ರೀತಿ ಆಗಲಿ ಅಂತ ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಕೇಂದ್ರದ ವಸ್ತು ತಾನು ಆ ತಾನು ಅನ್ನೋದಕ್ಕೆ ಅರ್ಥ ಚೈತನ್ಯ ಸ್ವರೂಪವಾದ ಆತ್ಮ ಅವಳು ಆತ್ಮಸ್ವರೂಪಿಣಿ ಅದರಿಂದ ಇದ್ರ ಬಗ್ಗೆ ನಾನು ಹಿಂದೆ ಒಂದು ಘಟನೆ ಹೇಳಿದ್ದೇನೆ ಏನು ಕೇಳಿದ್ರೆ ಇಬ್ಬರು ಸೈಕಾಲಜಿಸ್ಟ್ ಮಧ್ಯದಲ್ಲಿ ಒಂದು ಚರ್ಚೆ ನಡೆದಿತ್ತು ಹೇಳಿದ್ದೇನೆ ಅದನ್ನ ಒಬ್ಬ ಸೈಕಾಲಜಿಸ್ಟ್ ಹೇಳ್ತಾನೆ ಈ ಮಾತನ್ನು ನಾನು ಒಪ್ಪಲ್ಲ ಯಾಕೆ ಕೇಳಿದ್ರೆ ತನ್ನ ಬಗ್ಗೆ ಎಲ್ಲರಿಗೂ ಪ್ರೀತಿ ಇರ್ತದೆ ಆದ್ರ ತಾಯಿಯಾದವಳಿಗೆ ತನಗಿಂತ ಹೆಚ್ಚು ಪ್ರೀತಿ ಮಕ್ಕಳಲ್ಲಿ ಇರ್ತದೆ ಅಂದ ಅವನು ಆಗ ಆ ಮೊದಲೇ ಸೈಕಾಲಜಿಸ್ಟ್ ಹೇಳ್ತಾನೆ ನಿನ್ನ ಮಾತು ಅರ್ಧ ಸತ್ಯ ಪೂರ್ತಿ ಸತ್ಯ ಅಲ್ಲ ಅಂದವನು ಎರಡನೇ ಸೈಕಾಲಜಿಸ್ಟ್ ಹೇಳ್ತಾನೆ ಇದು ಪೂರ್ತಿ ಸತ್ಯ ತಾಯಿಯಾದವಳಿಗೆ ತನ್ನ ಮಕ್ಕಳ ಬಗ್ಗೆ ಹೆಚ್ಚು ಪ್ರೀತಿ ತನಗಿಂತ ಹೆಚ್ಚು ಪ್ರೀತಿ ಅಂತ ಆಗ ಮೊದಲನೇ ಹೇಳಿದ ಒಪ್ಪಕ್ಕಾಗಲ್ಲ ಅಂತ ಕೊನೆಗೆ ಲೋಕದಲ್ಲಿ ಹೌದು ತಾಯಿ ಏನು ಮಾಡ್ತಾ ಕೇಳಿದ್ರೆ ಮಕ್ಕಳು ತಿಂದು ಬಿಟ್ಟಿದ್ದನ್ನೆಲ್ಲ ಹಾಳಾಗತ್ತೆ ಅಂತ ಇವಳು ತಿಂತಾಳೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ ಅದು ಅರ್ಧ ಸತ್ಯ ಪೂರ್ತಿ ಸತ್ಯ ಅಲ್ಲ ಮೊದಲನೇ ಸೈಕಾಲಜಿಸ್ಟ್ ಅದನ್ನೇ ಹೇಳ್ತಾನೆ ಅದು ಅರ್ಧ ಸತ್ಯ ಪೂರ್ತಿ ಅಲ್ಲ ತನಗೂ ತನ್ನ ಮಕ್ಕಳಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡ್ತಾಳೆ ಆದ್ರೆ ಇದೆಲ್ಲ ಯಾವಾಗ ಕೇಳಿದ್ರೆ ಒಂದು ಹಂತದವರೆಗೆ ಅದರ ಕೊನೆಯ ಸ್ಟೇಜಿಗೆ ಬಂದಾಗ ಒಂದು ಪ್ರಶ್ನೆ ಕೇಳ್ತೇನೆ ಮಕ್ಕಳೇನೆ ತಂದೆ ತಾಯಿಯ ಅನಿಸಿಕೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಮುಂದೆ ಕ್ವಶ್ಚನ್ ಮಾರ್ಕ್ ಎಲ್ಲೋಯ್ತು ಪ್ರೀತಿ ಎಲ್ಲೋಯ್ತು ಪ್ರೀತಿ ಅಲ್ವಾ ಹಾಗಾಗಿ ಆ ಸೈಕಾಲಜಿಸ್ಟ್ ಹೇಳಿದ ಮಾತು ಉಂಟಲ್ಲ ಅದು ಅರ್ಧ ಸತ್ಯ ಆಮೇಲೆ ಅವನು ಹೇಳಿದ ಎರಡನೇ ಅವನು ನಾನು ನೋಬ್ಬಕ್ಕಾಗಲ್ಲ ಅಂತ ಕೊನೆಗೆ ಆಗಲಿ ತೀರ್ಮಾನ ಆಗಿಬಿಡ್ಲಿ ಇವತ್ತು ಪ್ರಪಂಚಕ್ಕೆ ನಮ್ಮಿಬ್ಬರಿಂದ ಒಂದು ಸಂದೇಶ ಹೋಗಲಿ ನಾ ಸೋತ್ರ ಚಿಂತೆ ಇಲ್ಲ ನೀ ನೀದ್ರು ಚಿಂತೆ ಇಲ್ಲ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅನ್ನೋದು ಉಪನಿಷತ್ತಿನ ಮಾತು ಸತ್ಯವೋ ಸುಳ್ಳನ್ನು ಓಡಬೇಡೋಣ ಅಂತ ಹೇಳಿದ ಒಂದು ಕೋತಿಯನ್ನ ಮುರಿಯನ್ನ ತಂದ್ರು ಒಂದು ನೀರಿನ ಟ್ಯಾಂಕಲ್ಲಿ ಬಿಟ್ರು ಆಮೇಲೆ ಅದು ನೀರು ತುಂಬಿದ್ರು ಆಗ ಏನ್ ಮಾಡ್ತು ಕೇಳಿದ್ರೆ ಆ ತಾಯಿ ಕೋತಿ ಇಲ್ಲಿವರೆಗೆ ಮುಳುಗ್ಬೇಕು ಅಷ್ಟು ನೀರು ಬಿಟ್ರು ಆಗ ಆ ಮರಿ ಚಡಪಡಿಸ್ತಾ ಇರುವಾಗ ಆ ತಾಯಿ ಕೋತಿ ಮರಿಯನ್ನು ತೆಗೆದು ಏನ್ ಮಾಡ್ತು ಕೇಳಿದ್ರು ತನ್ನ ಹೆಗಲ ಮೇಲೆ ಇರಿಸ್ಕೊಂಡಿತ್ತು ಆಗ ಅವನ ಎರಡನೇ ಅವನು ಹೇಳಿದ ನೋಡಿದ್ಯಾ ಅದಕ್ಕೆ ಪ್ರೀತಿ ಇಲ್ದಿದ್ರೆ ನೀರಲ್ಲಿ ಬಿದ್ದು ಚಡಪಡಿಸ್ತಾ ಇರೋಂತಹ ಮರಿಯನ್ನು ತನ್ನ ಹೆಗಲ ಮೇಲೆ ಇರಿಸ್ಕೊಳ್ತಿತ್ತ ಅದು ಇಲ್ಲ ಓ ಹೌದಲ್ವಾ ಆಗ್ಲಿ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಬಿಡು ಅಂತ ನೀರು ತುಂಬಿದ್ರು ಕೊನೆಗೆ ಅದು ಇಲ್ಲಿಗೆ ಬಂತು ನೀರು ಆಮೇಲೆ ಆ ಮರಿ ಚಡ್ಬಡಿಸ್ತಾ ಇತ್ತು ತಲೆ ಮೇಲೆ ಇಟ್ಕೊಳ್ತು ನೋಡಿ ಈಗಾದರೂ ಒಪ್ಕೊಂಡು ನನ್ನ ಮಾತನ್ನ ಆ ಮರಿಗೆ ಮೇಲೆ ತನಗಿಂತ ಹೆಚ್ಚು ಪ್ರೀತಿ ಅದಕ್ಕೋಸ್ಕರ ಆ ಮರಿಯನ್ನು ಏನು ಮಾಡಿತ್ತು ತಲೆ ಮೇಲೆ ಇಟ್ಕೊಳ್ತು ಆಗ ಮೊದಲನೇ ಹೇಳಿದ ಇನ್ನೂ ಸ್ವಲ್ಪ ನೀರು ಬಿಡು ನೀರು ಬಿಟ್ರು ಇನ್ನೇನು ಆ ತಾಯಿ ಕೋತಿ ಬಾಯಿಗೆ ನೀರು ಬಂದು ಅದನ್ನು ನೀರು ಕುಡಿದು ಸಾಯೋ ಸ್ಥಿತಿಗೆ ಬಂದಾಗ ಆ ಮರಿಯನ್ನು ತೆಗೆದು ತನ್ನ ಕಾಲು ಕೆಳಗೆ ಹಾಕಿ ಅದ್ರ ಮೇಲೆ ನಿಂತುಕೊಂಡು ಹೀಗೆ ಮುಖ ಎತ್ತಿತ್ತು ಅದು ನಿಲ್ಲಿಸು ಅಂತ ಹೇಳಿದ ಅವನವಾಗ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಹಾಗಾಗಿ ಮಹಾರತಿ ಯಾಕೆಂದ್ರೆ ಎಲ್ಲರಿಗೂ ಸಹ ಆತ್ಮಸ್ವರೂಪ ಆಗಿ ಒಳಗಡೆ ಇರುವುದು ನಾವೆಲ್ಲರೂ ಪ್ರೀತಿಸುವುದು ನನ್ನ ಬಗ್ಗೆ ನನಗೆ ತುಂಬಾ ಪ್ರೀತಿ ಅಂತ ಹೇಳುದಲ್ಲ ಯಾವುದನ್ನ ಪ್ರೀತಿಸುದು ನಾವು ಆತ್ಮವಸ್ತುವನ್ನೇ ಆದ್ರಿಂದ ಅವಳು ಮಹಾರತಿಹಿ ಎನ್ನುವಂತಹದ್ದು ಇದು ಮೊದಲನೇ ಅರ್ಥ ದೀಕ್ಷಿತ ಕೊಟ್ಟಿದ್ದು ಎರಡನೇ ಅರ್ಥ ಏನು ಅಂದ್ರೆ ಅವ್ರು ಹೇಳ್ತಾರೆ ಭಕ್ತೇಶು ಮಹತಿ ಪ್ರೀತಿ ಎಸ್ ಅಸ್ಸ ಅವಳ ಮಹಾರಥಿ ಅಂದ್ರೆ ಅರ್ಥ ಏನು ಕೇಳಿದ್ರೆ ತನ್ನ ಭಕ್ತರಲ್ಲಿ ಅವಳಿಗೆ ಎಲ್ಲಿಲ್ಲದ ಪ್ರೀತಿನಂತೆ ಹಾಗಾಗಿಯೇ ಅವಳ ಇನ್ನೊಂದು ಹೆಸರು ಮಹಾರತಿ ಅಂತ ತನ್ನನ್ನ ನಂಬಿದಂತಹ ಭಕ್ತರನ್ನ ಆಕೆ ಎಂದೂ ಕೈ ಬಿಡೋದಿಲ್ಲ ಆದ್ರಿಂದ ಅವಳ ಇನ್ನೊಂದು ಹೆಸರು ಮಹಾರತಿ ಎನ್ನುವಂತಹದ್ದು ಇದು ಎರಡನೇ ಅರ್ಥ ಮತ್ತೆ ಮೂರನೇ ಅರ್ಥ ಕಾಮೇಶ್ವರೇ ಮಹಾಪ್ರೀತಿಯುಕ್ತ ಆಗ ನಾನು ಹೇಳಿದೆ ಶಿವನಿಗೆ ಇವಳಲ್ಲಿ ತುಂಬಾ ಪ್ರೀತಿ ಇದ್ದದ್ರಿಂದ ಚಂದ ಕಂಡಿದ್ರಿಂದ ಅವಳು ಮಹಾರಥಿ ಅಂತ ಈಗ ಹಾಗಲ್ಲ ರಿವರ್ಸ್ ಏನು ಕೇಳಿದ್ರೆ ತನ್ನ ಪತಿಯಲ್ಲಿ ಅವಳಿಗೆ ಎಲ್ಲಿಲ್ಲದ ಪ್ರೀತಿ ಇದ್ದದ್ರಿಂದ ಅವಳ ಹೆಸರು ಮಹಾರಥಿ ಅಂತ ಹೀಗಿದ್ರೆ ಚಂದ ಅದಕ್ಕೋಸ್ಕರ ನೋಡಿ ಎರಡನ್ನೂ ಹೇಳ್ತಾರೆ ಭಾಸ್ಕರಾಯರ ಅರ್ಥ ಇಟ್ಕೊಂಡು ಹೇಳ್ತಾರೆ ದೀಕ್ಷಿತ್ರಿ ಅರ್ಥ ಇಟ್ಕೊಂಡು ಹೇಳ್ತಾರೆ ಸ್ವಾರಸ್ಯ ಅಂದರೆ ಸಂಸ್ಕೃತ ಭಾಷೆಯ ಸ್ಪೆಷಾಲಿಟಿ ಎರಡೂ ತರಹದ ಅರ್ಥಕ್ಕೆ ಸರಿಯಾಗಿ ಒಗ್ಗುವಂತಹ ವಿವರಣೆ ಸಿಗ್ತದೆ ಅಲ್ಲಿಗೆ ಅಂತ ಕಾಮೇಶ್ವರೇ ಮಹಾಪ್ರೀತಿಯುಕ್ತ ವಾ ಹಿಂದೆ ನಾವು ಕಾಮೇಶ್ವರ ಅನ್ನೋದಕ್ಕೆ ಅರ್ಥ ನಾವು ನೋಡ್ಕೊಂಡು ಬಂದಿದ್ದೇವೆ ಇದು ಮೂರನೇ ಅರ್ಥ ಅಂದರೆ ಅವಳ ಪ್ರೀತಿಯೆಲ್ಲ ಯಾರ ಮೇಲೆ ಕೇಳಿದ್ರೆ ತನ್ನ ಪತಿಯಾದಂತಹ ಪರಮೇಶ್ವರನ ಮೇಲೆ ಅದಕ್ಕೋಸ್ಕರ ಅಲ್ವಾ ಜನ್ಮ ಕೊಟ್ಟಂತಹ ತಂದೆಯೂ ಸಹ ತಪ್ಪು ಮಾಡಿದಾಗ ಥತ್ ನಿನ್ನಿಂದ ಬಂದಂಥ ಈ ಹೊಲಸ ದೇಹವನ್ನು ಇಟ್ಕೊಳ್ಬೇಕು ಆ ಎರಡಕ್ಷರದ ಮಹಾ ಮಂಗಳ ವಸ್ತುವನ್ನು ದ್ವೇಷ ಮಾಡ್ತೀಯಲ್ಲ ನೀನು ನೀನು ನನ್ನ ಅಪ್ಪನ ನೀನು ಛತ್ ನಿನ್ನಿಂದ ಬಂದ ದೇಹ ಬೇಡ ಅಂತೇಳಿ ಯೋಗಾಗ್ನಿಯಿಂದ ತನ್ನ ದೇಹವನ್ನು ತ್ಯಜಿಸ್ತಾಳು ಯಾರ ಮೇಲಿನ ಪ್ರೀತಿಗೋಸ್ಕರ ಪತಿಯ ಮೇಲಿನ ಪ್ರೀತಿಗೋಸ್ಕರ ಅವಳಲ್ವ ಮಹಾರಥಿ ಅಂತ ಮತ್ತೆ ನಾಲ್ಕನೇ ಅರ್ಥ ರತಿ ಅಂದ್ರೆ ನಾನು ಹೇಳಿದೆ ಸೌಂದರ್ಯ ಅಂತ ರತಿದೇವಿಯ ಅಪಿ ರತಿಜನಕ ಲಾವಣ್ಯತ್ವಾತ್ ಮಹಾಪ್ರೀತಿ ಆ ರತಿದೇವಿಗೂ ಸಹ ರತಿ ಅಂದ್ರೆ ಮನ್ಮಥನ ಹೆಂಡತಿ ಅವಳಿಗೂ ಸಹ ಪ್ರೀತಿಯನ್ನ ಅಂದ್ರೆ ಸೌಂದರ್ಯವನ್ನ ರತಿಯನ್ನ ಕೊಟ್ಟವಳ ಆದ್ರಿಂದ ಅವಳ ಇನ್ನೊಂದು ಹೆಸರು ಮಹಾರತಿ ಅಂತ ರತಿಯ ಸೌಂದರ್ಯ ಅದು ಸ್ವಂತದ್ದಲ್ಲ ತಪ್ಪು ತಿಳ್ಕೊಳ್ಬೇಡಿ ಅದೊಂದು ರೀತಿಯ ಈ ಬ್ಯೂಟಿ ಪಾರ್ಲರಿಂದ ತಂದು ಬ್ಯೂಟಿ ಹಾಗೆ ಈ ಅಲ್ಲಿಂದ ಬಂದ ಬ್ಯೂಟಿ ಪಾರ್ಲರ್ ಅಂತಂದ್ರೆ ಜಗನ್ಮಾತೆ ಎನ್ನುವಂತಹ ಬ್ಯೂಟಿ ಪಾರ್ಲರಿಂದ ತಂದಂತಹ ಸಾಲದ ಸೌಂದರ್ಯ ಅವಳಿತ್ತು ಅರ್ಥ ಆಗಲಿ ಅಂತ ಹೀಗೆ ಹೇಳ್ತಿದ್ದೇನೆ ಅವಳು ಸ್ವಂತದ್ದಲ್ಲ ಯಾಕೆ ಕೇಳಿದರೆ ನೋಡಿ ಲಲಿತಾ ಅಷ್ಟೋತ್ತರ ಶತನಾಮದಲ್ಲಿ ಒಂದು ನಾಮ ಉಂಟು ನೀವು ಅದನ್ನು ಹೇಳ್ತೇವೆ ಸಹಸ್ರತೆ ಸೌಂದರ್ಯ ಶರೀರ ಏ ನಮೋ ನಮಃ ಅಂದ್ರೆ ಜಗನ್ಮಾತೆ ಮತ್ತು ರತಿ ಇಬ್ಬರನ್ನು ಇಟ್ಟರೆ ಸಾವಿರ ರತಿಯರ ಗುಂಪಿನ ಸೌಂದರ್ಯವನ್ನು ತೆಗೆದು ಹಾಕಿದರೆ ಅದು ಜಗನ್ಮಾತೆಯ ಸೌಂದರ್ಯ ಅಥವಾ ಆ ಜಗನ್ಮಾತೆಯ ಸಾವಿರ ಸೌಂದರ್ಯದ ಒಂದು ಅಂಶ ರತಿ ನಾನು ಹಿಂದೆ ಹೇಳಿದ್ದೇನೆ ಏನು ಅಂದರೆ ಚತುರ್ಮುಖ ಈ ರಂಭಾದಿ ಅಪ್ಸರೆಗಳನ್ನು ಸೃಷ್ಟಿ ಮಾಡಬೇಕಿದ್ರೆ ವಿಚಾರ ಮಾಡದಂತೆ ಎಲ್ಲ ಸೃಷ್ಟಿ ಮಾಡ್ದ ಅದ್ರ ಪ್ರಪಂಚದ ಅತ್ಯಂತ ಸುಂದರಿಯನ್ನು ಸೃಷ್ಟಿ ಮಾಡಬೇಕು ಅಂತಾದಾಗ ಏನು ಮಾಡಲಿ ಅಂತ ತಲೆ ಕೆರೆಕೊಂಡಂತೆ ಯಾರನ್ನ ಕೇಳಬೇಕು ತಕ್ಷಣ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ ಆ ಧ್ಯಾನದಲ್ಲಿ ಜಗನ್ಮಾತಿಯೇ ಅವ್ಯಕ್ತವಾದ ಶಬ್ದಗಳಿಂದ ಹೇಳಿದಳಂತೆ ಏನು ಅಂದರೆ ನನ್ನ ಕಾಲ್ ಕೆಡಗಡೆ ಹಿಡಿದಿರುವಂತಹ ತಗೊಂಡು ಹೋಗು ಅಂತ ಕಣ್ಬಿಟ್ಟ ಕೊನೆಗೆ ಜಗನ್ಮಾತೆ ಎಲ್ಲೆಲ್ಲಿ ಹೆಜ್ಜೆ ಇಡ್ತಾಳೋ ಆ ಎಲ್ಲ ಹೆಜ್ಜೆ ಅಂಟಿದ ಧೂಳನ್ನ ಸಂಗ್ರಹಿಸಿದ ಒಂದು ಕರಡಿಗೆಯಲ್ಲಿ ಹಾಕಿಟ್ಟ ಬರೇ ಮಣ್ಣು ಸಿಕ್ಕಿದ್ರೆ ಸಾಕ ಆಮೇಲೆ ಏನು ಕೇಳಿದ್ರೆ ಆ ಮಣ್ಣನ್ನ ಉಂಡೆ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಜಗನ್ಮಾತೆ ಸ್ನಾನ ಮಾಡಿ ಬಿಟ್ಟ ನೀರನ್ನ ತಂದು ಕಲಸಿ ಉಂಡೆ ಮಾಡಿ ಆಕಾರ ಕೊಟ್ಟು ಅದಕ್ಕೆ ಜೀವ ತುಂಬಿದ ಅವರೇ ದೇವಲೋಕದ ರಂಭಾದಿ ಅಪ್ಸರೆಯರು ಅಂದರೆ ಜಗನ್ಮಾತೆಯ ಮೈ ಕೊಳೆಯಿಂದ ಹುಟ್ಟಿದ ಇವರೇ ಇಷ್ಟು ಸುಂದರಿಯರಾದರೆ ಅವಳು ಎಷ್ಟು ಸುಂದರಿ ಇರಬೇಕು ಅಲ್ಲಿ ನಮ್ಮ ತಾತ್ಪರ್ಯ ಇರಬೇಕಾದದ್ದು ಹಾಗಾಗಿ ಅವಳು ಮಹಾಪ್ರೀತಿ ರತಿದೇವ್ಯಾ ಅತಿ ರತಿಜನಕ ಲಾವಣ್ಯತ್ವ ಹಾಗಾಗಿಯೇ ಅವಳ ಹೆಸರೇ ಸುಂದರಿ ಅಂತ ಆ ಹೆಸರು ಅವಳಿಗೆ ಮಾತ್ರ ಅನ್ವಯಿಸುವಂತಹ ಲೋಕದ ಯಾವ ಸ್ತ್ರೀಗೂ ಸಹ ಸುಂದರಿ ಎನ್ನುವಂತಹ ಹೆಸರು ಅದು ಅನ್ನುವರ್ಥ ಅಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಮಹಾರತಿ ಮತ್ತಷ್ಟೇ ಅಲ್ಲ ವಾಸ್ತವಿಕವಾಗಿ ವಿಷ್ಣು ದೇವತೆಗಳಲ್ಲೆಲ್ಲ ಅತ್ಯಂತ ಸುಂದರ ಅಂತ ಒಂದು ಪ್ರಸಿದ್ಧಿ ಉಂಟು ಅವನ ಸೌಂದರ್ಯವು ಒರಿಜಿನಲ್ ಅಲ್ಲ ಅಂತ ಹೇಳುತ್ತೇವೆ అదూ స సాల తుదిద్వంత సౌందర్లహరే శోక ఉంటు హరిస్వామరాధ్య ప్రణత జన సౌభాగ్య జననీ పురా నారీ భూవరపుమే క్షోభమనయత్ స్మరపితిక్యే వష మునీనా ప్రభవతి మోహాయవత ವಿಷ್ಣು ಆ ಮೋಹಿನಿ ರೂಪವನ್ನು ತಾಳಬೇಕಿದ್ರೆ ವಿಚಾರ ಮಾಡದಂತೆ ಈ ದೇವದಾನವರಲ್ಲಿ ಈ ಅಮೃತವನ್ನು ಹಂಚುವಾಗ ಇವರಲ್ಲಿ ಜಗಳ ಹುಡಿಸ್ಬೇಕು ಅಂತಾದರೆ ನಾನು ಅತ್ಯಂತ ಚೆಲುವಾದ ರೂಪವನ್ನ ಸ್ತ್ರೀ ರೂಪವನ್ನು ತಾಳಿ ಹೋಗಬೇಕು ಏನ್ ಮಾಡಬೇಕು ಅದಕ್ಕೆ ಆಗ ಈ ಪ್ರಪಂಚದಲ್ಲೆಲ್ಲ ಅತ್ಯಂತ ಸುಂದರಿಯಾದಂತಹ ಜಗನ್ಮಾತೆಯನ್ನ ಆರಾಧಿಸಿ ತ್ರಿಪುರ ಸುಂದರಿಯನ್ನು ಆರಾಧಿಸಿ ಅವಳಿಂದ ಸೌಂದರ್ಯವನ್ನು ಪಡೆದು ಮೋಹಿನಿ ರೂಪವನ್ನು ತಾಳಿದ ಅನ್ನೋದು ಆ ಶ್ಲೋಕದ ಅರ್ಥ ಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನ ನೀಂ ಪುರಾ ನಾರೀಭೂತ್ವ ನಾರಿ ಅಂದ್ರೆ ಮೋಹಿನಿ ರೂಪ ಅಂತ ಅರ್ಥ ಹಾಗಾಗಿ ಈ ಎಲ್ಲರಿಗೂ ಸಹ ಸೌಂದರ್ಯವನ್ನು ಕೊಟ್ಟವಳ ಉಳಾದ್ರಿಂದ ರತಿದೇವಿಗೂ ಸಹ ಸೌಂದರ್ಯವನ್ನು ಕೊಟ್ಟವಳ ಉಳಿಯಾದ್ರಿಂದ ಅವಳು ಮಹಾರತಿ ಎನ್ನುವಂತಹದ್ದು ಈ ನಾಲ್ಕನೇ ವಿವರಣೆ ನೋಡಿ ಈ ಭಾಷೆಯ ಸ್ವಾರಸ್ಯ ಹೇಗೆ ಅಂತ ಇಲ್ಲಿವರೆಗೆ ನಾವು ಮಹಾರತಿಹಿ ಅಂತೆಲ್ಲ ಪದಚ್ಛೇದ ಮಾಡ್ಕೊಂಡು ಬಂದೆ ಈಗ ಮಹಾ ಅರತಿಹಿ ಅಂತ ಪದಚ್ಛೇದ ಮಾಡಿಬಿಡಿ ಗೀತೆಯಲ್ಲಿ ಬರುತ್ತೆ ಈ ಶಬ್ದ ಅರತಿಹಿ ಜನ ಸಂಸದಿ ಜ್ಞಾನಿಗಳಾದವರು ಜನರ ಮಂದೆಯಲ್ಲಿ ಇರುವುದಕ್ಕೆ ಇಷ್ಟಪಡುವುದಿಲ್ಲ ಅರತಿಹಿ ಅಂದ್ರೆ ಅವರಿಗೆ ಪ್ರೀತಿ ಇಲ್ಲ ಎಲ್ಲಿ ಅಂದ್ರೆ ಜನರ ಸಮುದಾಯದಲ್ಲಿ ಯಾಕೆ ಕೇಳಿದರೆ ಜನರ ಸಮುದಾಯದಲ್ಲಿ ಸೇರಿದರೆ ಹಾಳಹರಟೆಯಲ್ಲಿ ಕಾಲ ಕಳೆದು ಹೋಗುತ್ತೆ ಅಧ್ಯಾತ್ಮ ಸಾಧನೆ ಆಗುವಲ್ಲ ಅಂತ ಹೇಳಿ ಅವರು ಜನರ ಮಧ್ಯೆಯಲ್ಲಿ ಸೇರೋದಿಲ್ಲ ಏಕಾಂತವನ್ನೇ ಇಷ್ಟಪಡ್ತಾರೆ ಯಾಕೆ ಆಗ ಶ್ರೀಕಾಂತನ ಧ್ಯಾನ ಆಗತ್ತೆ ಅಂತ ಹಾಗಾಗಿ ಅರತಿ ಅಂದ್ರೆ ಇಷ್ಟ ಇಲ್ಲದೆ ಇರುವುದು ಅಂತ ಅರ್ಥ ಸೇರದೇ ಇರುವುದು ಅಂತ ಅರ್ಥ ಮಹತಿ ಅರತಿಹಿ ವಿಷಯೇಶು ವೈರಾಗ್ಯಂ ವ್ಯಯ ಯಾವಳನ್ನ ಆರಾಧನೆ ಮಾಡಿದರೆ ಆರಾಧಕನಿಗೆ ವಿಷಯಗಳಲ್ಲಿ ಮಹತಿ ಅರತಿಹಿ ವಿಷಯಗಳಲ್ಲಿ ವೈರಾಗ್ಯ ಉಂಟಾಗುತ್ತೋ ಅಂಥವಳು ಮಹಾರತಿಹಿ ಅಂದ್ರೆ ಜಗನ್ಮಾತೆಯನ್ನ ಆರಾಧನೆ ಮಾಡಿದರೆ ಆರಾಧಕನಿಗೆ ಏನಾಗುತ್ತೆ ವಿಷಯಾಸಕ್ತಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಅದ್ವೈತ ಪರಂಪರೆಯಲ್ಲಿ ಜಗನ್ಮಾತೆಯ ಆರಾಧನೆಯನ್ನ ಮೊದಲಿಂದನೂ ಇಟ್ಕೊಂಡು ಬಂದಿದ್ದಾರೆ ಅದು ಹೇಗಾಗಬೇಕು ಕೇಳಿದ್ರೆ ಅತ್ಯಂತ ಪ್ರಾಮಾಣಿಕವಾಗಿ ಆಗಬೇಕು ಹಾಗಾಗಿ ಮಹತಿ ಅರತಿಹಿ ಇನ್ನೊಂದು ವಿವರಣೆ ಹಾಗಾಗಿ ಇನ್ನೊಂದು ಅರ್ಥ ಏನು ಕೇಳಿದ್ರೆ ಜಗನ್ಮಾತೆಗೂ ಸಹ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ಅರತಿಹಿ ಆದ್ರಿಂದ ಮಹಾರತಿ ಹೀಗೆ ಈ ಐದು ಅರ್ಥದ ಹಿನ್ನೆಲೆಯಲ್ಲಿ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ದೀಕ್ಷಿತ ಕೊಟ್ಟಂತಹ ವಿವರಣೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ವಿವರಣೆಯೊಂದಿಗೆ ಅಂತ ಅಂದ್ಕೊಂಡು ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಇನ್ನೂರ ಹತ್ತೊಂಬತ್ತನೇ ನಾಮ ಮಹಾಭೋಗ ಮಹಾಭೋಗವುಳ್ಳವಳು ನೋಡಿ ಇಲ್ಲೂ ಮತ್ತ ಹಾಗೇನೆ ಮಹಾಭೋಗ ಅನ್ನುವಲ್ಲಿ ಮಹಾ ದೀರ್ಘ ಸಂಧಿ ಮಾಡಿ ಆ ಭೋಗ ಆ ಭೋಗ ಅನ್ನೋದಕ್ಕೆ ಅರ್ಥ ಏನು ಕೇಳಿದರೆ ಪರಿಪೂರ್ಣಲಾದವಳು ಎಲ್ಲ ಕಡೆಗೂ ಸಹ ವ್ಯಾಪಿಸಿದವಳು ಅಂತ ಅರ್ಥ ಎಲ್ಲ ಕಡೆಗೂ ಸಹ ತುಂಬಿರುವವಳು ಅಂತ ಜಗನ್ಮಾತ ಎಲ್ಲ ಕಡೆಗೂ ತುಂಬಿದ್ದಾಳೆ ಅಂದ್ರೆ ಹೇಗೆ ಅಂದ್ರೆ ಪೃಥ್ವಿ ಅಪ್ ತೇಜೋ ವಾಯು ಆಕಾಶ ಪಂಚಭೂತಾತ್ಮಗಳು ಏನಿದ್ದಾವಲ್ಲ ಈ ಪಂಚಭೂತಗಳ ಮೂಲಕ ಜಗತ್ತನ್ನು ವ್ಯಾಪಿಸಿದ್ದಾಳೆ ಆದ್ರಿಂದ ಅವಳು ಮಹಾಭೋಗ ಎಲ್ಲ ಕಡೆಗೂ ಸಹ ವ್ಯಾಪಿಸಿದವಳು ಅಷ್ಟೇ ಅಲ್ಲ ಪ್ರಪಂಚವನ್ನು ಮಾತ್ರ ವ್ಯಾಪಿಸಿದವಳಲ್ಲ ಅದರ ಆಚೆಗೂ ಸಹ ಅವಳಿದ್ದಾಳೆ ಈ ಮಾತು ನೋಡಿ ಇಲ್ಲಷ್ಟೇ ಅಲ್ಲ ಅತ್ಯತಿಷ್ಠ ದಶಾಂಗುಲಂ ಪುರುಷ ಬರ್ತದೆ ಎಲ್ಲ ಕಡೆಗೂ ಆ ತತ್ವ ವ್ಯಾಪಿಸಿದೆ ಅದರ ಆಚೆನೂ ಸಹ ಹತ್ತಂಗುಲ ಮಿಕ್ಕಿದೆ ಅಂತ ಅಂದರೆ ಅದು ಪರಿಪೂರ್ಣವಾದಂಥ ತತ್ವ ಅಲ್ಲಿ ಪುಲ್ಲಿಂಗದಲ್ಲಿ ಹೇಳಿದ್ದು ಇಲ್ಲಿ ಸ್ತ್ರೀಲಿಂಗದಲ್ಲಿ ಹೇಳಿದ್ದು ಅಷ್ಟೇ ವ್ಯತ್ಯಾಸ ಹೀಗೆ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಸಹ ತುಂಬಿದ್ದಾದ್ರಿಂದ ಅವಳ ಇನ್ನೊಂದು ಹೆಸರು ಮಹಾಭೋಗ ಅಂತ ಇನ್ನು ಭೋಗ ಅಂದರೆ ಭೌತಿಕ ಪ್ರಪಂಚದ ಸುಖ ಅಂತ ಇಟ್ಟುಕೊಂಡ್ರೆ ಮಹಾನ್ ಭೋಗ ಯಸ್ಯಾಸ ಯಾವಳು ಅನುಭವಿಸುವ ಸುಖ ಅತ್ಯಂತ ಮಹಾನ್ ದೊಡ್ಡದೋ ಅಪಾರವಾದದ್ದೋ ಅವಳು ಮಹಾಭೋಗವುಳ್ಳವಳು ಅಂದರೆ ಅತ್ಯಂತ ಸುಖವುಳ್ಳವಳು ಅಂತ ಅರ್ಥ ಮನುಷ್ಯ ಅನುಭವಿಸುವಂತಹ ಸುಖ ಮಹಾಭೋಗ ಅಲ್ಲ ಯಾಕೆ ಹೇಳಿದರೆ ನಾವು ಅನುಭವಿಸುವ ಪ್ರತಿಯೊಂದು ಸುಖದವೂ ಸಹ ಅದು ದುಃಖ ಮಿಶ್ರಿತವಾಗಿಯೇ ಇರುತ್ತೆ ಕೇಳಿ ನೋಡಿ ಹೌದು ಅಂತ ಉದಾಹರಣೆಗೆ ತುಂಬ ನಮಗೆ ಮೂಗಿಗೆ ವಾಸನೆ ಅಂದರೆ ಇಷ್ಟ ಆದರೆ ಆ ಸೆಂಟನ್ನೇ ಮತ್ತೆ 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 ಮುಗಿಸ್ತಾ ಇದ್ರೆ ಏನಾಗುತ್ತೆ ತಲೆನೋವು ಶುರುವಾಗುತ್ತೆ ಅಲ್ಲಿಗೆ ಮೂಗಿಗೆ ಸಂಬಂಧಪಟ್ಟಂತಹ ಭೋಗ ಏನು ಉಂಟಲ್ಲ ಅದು ಸಂಪೂರ್ಣ ಸುಖವನ್ನು ಕೊಡುವುದಿಲ್ಲ ಅಂತ ಆಯ್ತು ಇನ್ನು ಚರ್ಮ ಸುಖ ಅದೂ ಸಹ ಪೂರ್ತಿ ಸುಖವನ್ನು ಕೊಡೋದಿಲ್ಲ ಮುಟ್ಟಿದ್ದೇ ಮುಟ್ತಾ ಇದ್ರೆ ನಮಗೆ ಅಸಹ್ಯ ಅಂತ ಅನ್ಸುತ್ತೆ ಅಲ್ವಾ ಹಾಗಾಗಿ ಅದೂ ಸಹ ಸುಖ ಕೊಡೋದಿಲ್ಲ ನಾಲ್ಗೆ ನೋಡಿ ನಾಟು ದಿವಸ ಮನೆಯಲ್ಲಿ ಒಂದೇ ತಿಂಡಿ ಮಾಡಿದರೆ ಶುರುವಾಯಿತು ಮನೆಯಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ನಾಲ್ಗೆಲ್ಲ ಹೋಗಿದೆ ಅಂತ ಅಂದರೆ ಅದೇ ತಿಂಡಿ ಇವನಿಗೆ ಸುಖ ಕೊಡೋದಿಲ್ಲ ಅಂದರೆ ದುಃಖ ಬೇಸರ ಅಲ್ವಾ ಏನು ಬದಲಾವಣೆ ಮಾಡಬಾರ್ದ ಒಂದು ವಾರ ಆಯಿತು ಏನಾದ್ರು ಸ್ವಲ್ಪ ಏನಾದ್ರು ಮಾಡಬಾರ್ದ ಮಾಡಿದೆ ಅಂದ್ರೆ ಹೋಗಿ ಹುಡುಕು ನಮ್ಮ ಜಾತಿಯವರು ನಮ್ಮ ಜಾತಿಯವರು ಅಂದ್ರೆ ಪುರುಷ ಅಂತ ಅರ್ಥ ಇದೆ ಅಂತ ಏನಾರು ಇದೆ ಅಂತ ಅಲ್ದಿರ ಕೊನೆಗೆ ನಾವೇ ಆಫೀಸಿಂದ ತಂದ್ಬಿಡೋಣ ಗಾಂಧಿ ಬಜಾರದಿಂದ ತಂದ್ಬಿಡೋದು ಹೋಗಿ ಅಂದರೆ ತಿಂದೆ ಅಲ್ಲ ಆಮೇಲೆ ಏನಾಯ್ತು ಮೂರು ದಿವಸ ತಿಂದ್ರು ನಾಲ್ಕನೇ ದಿವಸಷ್ಟು ತಗೊಳ್ಳಿ ಸ್ಟಾರ್ಟ್ ಕೇಳಿದ್ರೆ ಕಂಟಿನ್ಯೂಸ್ ಆಗಿ ಕೆಮ್ಮು ಅಲ್ವಾ ಆಮೇಲೆ ಬಯ್ಯೋದು ಅಯ್ಯೋ ಏನ್ ಎಣ್ಣೆ ಹಾಕ್ ಮಾಡಿದ್ನೋ ಏನೋ ಅಂತ ಅಲ್ಲಿ ಏನ್ ಹೇಳೋದಂಗೈತು ಪ್ರತಿಯೊಂದು ಇವನು ಅನುಭವಿಸುವ ಸುಖವೂ ಸಹ ಅದು ದುಃಖ ಮಿಶ್ರಿತವಾಗಿ ಇರ್ತದೆ ಅಷ್ಟೇ ದುಃಖ ದುಃಖರಹಿತವಾಗಿರೋಲ್ಲ ಇನ್ನು ರೂಪ ಹಿಂದೆ ಬಿದ್ದು ಹೋದಿಯಾ ಆಮೇಲೆ ಅಯ್ಯೋ ಅದ್ ಏನು ಹಾಳಾದ ಅವತ್ತಿಂದ ಅದನ್ನೇ ನೋಡ್ತಾ ಇದ್ದೇನೆ ಟಿವಿಯಲ್ಲಂತೂ ಇದೇ ಮೂತಿ ನೋಡಿ 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 ಅಂತ ಮೊದಲೇ ಹೇಳಿದ್ ಹಾ ಪರವಾಗಿಲ್ಲ ಅಂತ ಅನ್ನಿಸ್ತು ಆಮೇಲೆ ಹಾಳಾದ ಅದೇನೆ ಅಂತ ಅಂದ್ರೆ ಈ ಕಣ್ಣು ಅನುಭವಿಸುವಂತಹ ಸುಖವೂ ಸಹ ಅದು ಸದಾ ದುಃಖ ಮಿಶ್ರಿತ ಹಾಗೆ ಮೂಗು ಹಾಗೆ ಚರ್ಮ ಹಾಗೆ ನಾಲಿಗೆ ಹಾಗೆ ಕಿವಿ ಅದೇ ರಾಗನಪ್ಪ ಏನು ಬದಲಾವಣೆ ಗಾನ ಅಲ್ಲಿ ಏನು ಹೇಳದಂಗಾಯ್ತು ನಾವು ಅನುಭವಿಸುವಂತ ಪ್ರತಿ ಅನುಭವಿಸುವ ಹಣೆ ಬರೋ ಅಷ್ಟೇ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದ್ರ ಬಿಟ್ಟರೆ ಇಲ್ಲ ಈ ಐದೂ ಸಹ ಅವು ದುಃಖರಹಿತವಾಗಿರಲ್ಲ ನೀವು ಕೇಳಿ ನೋಡಿ ಕೆಲವು ಜನರಿಗೆ ಸುಖ ಹೇಗೆ ಕೇಳಿದ್ರೆ ತಪ್ಪು ತಿಳ್ಕೊಳ್ಬೇಡಿ ಅವನು ಸ್ಮೋಕ್ ಮಾಡ್ತಾ ಇರ್ತಾನೆ ಏನೋ ಅದು ರಿಂಗ್ 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 ಆಗಿ ಹೋಗ್ತಾ ಇರಬೇಕು ಆ ಸ್ಮೋಕ್ ಅವಾಗ ಅವನಿಗೇನು ಏನು ನನಗೆ ಸ್ವರ್ಗಕ್ಕೆ ಮೆಟ್ಲು ಕಟ್ತಾ ಇದೆ ಇದು ಅಂತ ಆಮೇಲೆ ಅದು ಸಾಕಾಗೋದಿಲ್ಲ ಮತ್ತೆ ಪುನಃ ಸ್ಟ್ರಾಂಗ್ ಕಾಫಿ ಅದು ಬಿಸಿಯೂ ಸ್ಟ್ರಾಂಗು ಡಿಕಾಕ್ಷನ್ ಸ್ಟ್ರಾಂಗು ಅದನ್ನು ಕುಡಿತಾ ಇರಬೇಕು ಇದನ್ನು ಎಳಿತಾ ಇರಬೇಕು ಹೋಗ್ತಾನೆ ಏನು ಸುಖ ಆಹಾ ಅಂತ ಆಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಹೇಳ್ತಾನೆ ಪೂರ್ತಿ ಒಳಗಡೆ ಲಂಗ್ಸ್ ಅಷ್ಟು ಸಹ ಏನಾಗಿದೆ ಜರ್ಜರಿತಾಗಿದೆ ಸುಖವಾ ಮತ್ತೆ ಇನ್ನು ಮುಂದಿದ್ದನ್ನು ಬೆಳೆಸ್ಬೋದು ಬೇಡ ಅರ್ಥ ಆಗ್ತದೆ ಇಷ್ಟು ಹೇಳಿದ್ರೆ ಅಂತ ಇನ್ನು ಏನೇನು ಸ್ಟ್ರಾಂಗ್ ಆದವುಗಳೆಲ್ಲ ಸಿಕ್ತವಲ್ಲ ಹೀಗೆ ಅಂತ ಹೀಗೆ ಪ್ರಶ್ನೆ ಇಷ್ಟೇ ಮನುಷ್ಯ ಅನುಭವಿಸುವಂತಹ ಯಾವ ಸುಖವೂ ಸಹ ಅದು ದುಃಖರಹಿತವಾಗಿ ಇರುವುದಿಲ್ಲ ಪ್ರತಿ ಸುಖದ ಕೊನೆಯಲ್ಲೂ ಸಹ ಇರುವುದು ದುಃಖವೇ ಹಾಗಾಗಿ ಎನ್ನ ದುಃಖೇನ ಸಂಭಿನ್ನಂ ಅಂತ ಆ ದುಃಖದ ಲೇಷವೂ ಇಲ್ಲದೆ ಇರುವಂತಹ ಒಂದು ಸುಖ ಇದ್ರೆ ಅದು ಆತ್ಮ ಸುಖ ಅದಕ್ಕೋಸ್ಕರಲ್ಲೇ ಮಹಾಭೋಗ ಜಗನ್ಮಾತೆ ಅನುಭವಿಸುವಂತಹ ಸುಖ ಏನುಂಟಲ್ಲ ಅದು ಅಪಾರವಾದಂತಹ ಸುಖ ಲೋಕದ ದೃಷ್ಟಿಯಲ್ಲಿ ನೋಡಿದರೂ ಸಹ ಹಾಗೇನೆ ಹೇಳಿ ಕೇಳಿ ಹಿಮವಂತನ ಮಗಳು ಏನು ಕೊರತೆ ಅವನ ಗೆಳೆಯ ಕುಬೇರ ಅಲ್ವಾ ಹಾಗಾಗಿ ಅವಳಿಗೆಲ್ಲವುದೂ ಉಂಟು ರೂಪ ಉಂಟು ಮತ್ತೆ ಯೌವನ ಉಂಟು ಅದರ ಜೊತೆಗೆ ತಂದೆ ಸಕಲವನ್ನೂ ಕೊಟ್ಟುವಂಥವನು ಹೀಗಿರುವಾಗ ಅವಳಿಗೆ ಯಾವುದೇ ರೀತಿಯಲ್ಲೂ ಸಹ ಸುಖಕ್ಕೆ ಕೊರತೆ ಇಲ್ಲ ಅವಳು ಅನುಭವಿಸುವ ಸುಖ ಅದು ನಿಜವಾದ ಅರ್ಥದಲ್ಲಿ ಮಹಾಭೋಗ ಹೀಗೆ ಅಂತ ಕೊನೆಗೆ ಆ ಮಹಾಭೋಗಕ್ಕೂ ಸಹ ಒಂದು ಚೂರು ಚ್ಯುತಿ ಬಂದರೂ ಸಹ ಅವಳದನ್ನು ಸಹಿಸೋಲ್ಲ ಅಷ್ಟೇ ನಾವು ಏನು ಮಾಡ್ತೇವೆ ಕಾಂಪ್ರಮೈಸ್ ಅದ್ರ ಜೊತೆಗೆ ಪರವಾಗಿಲ್ಲ ಇವತ್ತೇನೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾಳೆ ಅಲ್ವಾ ಹಾಗಲ್ಲ ಅದಕ್ಕೋಸ್ಕರ ಅವಳು ಅನುಭವಿಸುವಂತಹ ಸುಖ ಅದು ಮಹಾಭೋಗ ಅಂತ ಇದು ಎರಡನೇ ಅರ್ಥ ಮತ್ತೆ ಇದಕ್ಕೆ ಮೂರನೇ ಅರ್ಥ ಉಂಟು ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಬರೀತಾರೆ ದೀಕ್ಷಿತರು ಭೋಗ ಅಂದರೆ ಭಕ್ತಿ ಅಂತ ಅರ್ಥನಂತೆ ಯಾಕೆ ಕೇಳಿದರೆ ಭಕ್ತನಾದವನಿಗೆ ಭಗವಂತನಲ್ಲಿ ಇಟ್ಟಂತಹ ಭಕ್ತಿಯಿಂದ ಆಗುವಷ್ಟು ಸುಖ ಭೋಗ ಇನ್ಯಾವುದ್ರಿಂದಲೂ ಆಗಲ್ಲ ಅದಕ್ಕೋಸ್ಕರ ಅವನಿಗೆ ಆ ಭಕ್ತಿಯೇ ಭೋಗ ಇದೊಂದು ಹೊಸ ವಿವರಣೆ ನಮಗೆ ನೋಡಿ ಮತ್ ಕೆಲವು ಜನರಿಗೆ ಹಾಗಲ್ಲ ವಿಷಯಗಳ ಬಗ್ಗೆ ಚಿಂತನೆ ಮಾಡುವುದೇ ಅವ್ರ ಜೀವನದ ಹಣೆ ಬರದ ಭೋಗ ಭಕ್ತನಾದವನಿಗೆ ಭಗವದ್ ವಿಷಯದಲ್ಲಿ ಭಕ್ತಿ ಇರುವುದೇ ಅದು ಭೋಗ ಹಾಗಾಗಿ ಭೋಗ ಭಕ್ತಿ ಅಂತ ಅರ್ಥವನ್ನು ಮಾಡಿ ಸ್ವರೂಪಾನಂದಾನುಭವ ಸಾ ಆ ತನ್ನ ಸ್ವರೂಪದಲ್ಲಿಯೇ ನಿಂತು ಆನಂದ ಪಡುವವಳಾದ್ರಿಂದ ಅವಳು ಮಹಾಭೋಗ ಅಂತ ಭಕ್ತಿಗೆ ಭೋಗ ಎನ್ನುವಂತಹ ಅರ್ಥ ಉಂಟು ಅನ್ನೋದು ದೀಕ್ಷಿತರ ಎಂದು ಗೊತ್ತಾಗುತ್ತೆ ಅತ್ಯಂತ ಸುಂದರವಾದ ಶಬ್ದ ಹಾಗಾಗಿ ಒಬ್ಬ ಭಕ್ತನಾದವನಿಗೆ ನಿಜವಾಗಿ ಪ್ರಪಂಚದಲ್ಲಿ ಭೋಗವನ್ನು ಸುಖವನ್ನು ಕೊಡುವಂತಹದ್ದು ಯಾವುದು ಕೇಳಿದರೆ ಅವನು ನೆಚ್ಚಿಕೊಂಡಂತಹ ಅಪ್ಪಟವಾದ ಭಕ್ತಿ ಹೇಗೆ ಒಬ್ಬ ವಿಷಯಾಸಕ್ತನಾದಂತಹ ಮನುಷ್ಯ ಲೌಕಿಕ ವಿಷಯಗಳು ಸಿಕ್ಕಾಗ ಸಂತೋಷದಿಂದ ಆನಂದವನ್ನು ಅನುಭವಿಸ್ತಾನೋ ಕಣ್ಣೀರನ್ನು ಸುರಿಸ್ತಾನೋ ಹಾಗೆ ಭಕ್ತನಾದವನು ಭಗವದ್ವಿಚಾರ ಬಂದಾಗ ಆನಂದವನ್ನು ಅನುಭವಿಸ್ತಾನೆ ಬೇರೆ ವಿಷಯಗಳಲ್ಲಿ ಆನಂದವನ್ನು ಅವನು ಅನುಭವಿಸೋದಿಲ್ಲ ಹಾಗಾಗಿ ಅವನು ಅನುಭವಿಸುವಂತಹ ಸುಖ ಅದು ಈ ಥರದ್ದಾದ್ರಿಂದ ಅದು ಮಹಾಭೋಗ ಅಂತ ಅದಕ್ಕೆ ಅರ್ಥ ಇಷ್ಟು ಹಿನ್ನೆಲೆಯಲ್ಲಿ ಆ ಮಹಾಭೋಗ ಯೈ ನಮಃ ಅಂತ ಅಂದ್ಕೊಂಡು ಈ ನಾಮದ ವಿವರಣೆ ಆಯಿತು ಅಂತ ಮುಂದಿನ ನಾಮಕ್ಕೆ ಹೋಗೋಣ ಇನ್ನೂರ ಇಪ್ಪತ್ತನೇ ನಾಮ ಮಹೈಶ್ವರ್ಯ ಅಪಾರವಾದಂಥ ಐಶ್ವರ್ಯ ಉಳ್ಳವಳು ಅನ್ನೋದು ಈ ನಾಮದ ಅರ್ಥ ಕಾಳಿದಾಸ ಹೇಳ್ತಾನೆ ಈ ಮಾತನ್ನ ಪಾರ್ವತಿ ಅಂದ್ರೆ ಜಗನ್ಮಾತೆ ಹಿಮವಂತನ ಮಗಳಾಗಿ ಬಂದಾಗ ಪರಶಿವನನ್ನೇ ಪತಿಯಾಗಿ ಪಡೆಯಬೇಕು ಅಂತ ಹೇಳಿ ಸತೀ ದೇಹವನ್ನು ಬಿಟ್ಟ ಮೇಲೆ ತಪಸ್ಸಿಗೆ ತೊಡಗ್ತಾಳೆ ಅವಳು ಆಗ ಅವಳು ತಪಸ್ಸಿಗೆ ಮೆಚ್ಚಿ ಸ್ವತಃ ಶಿವನೇ ಬ್ರಹ್ಮಚಾರಿಯ ರೂಪದಿಂದ ಬಂದು ಪರೀಕ್ಷೆ ಮಾಡ್ತಾನೆ ಅವನು ಕೇಳುವ ಮೊದಲು ಪ್ರಶ್ನೆ ನಿನ್ನ ತಪಸ್ಸಿನ ಉದ್ದೇಶ ಏನು ತಪಸ್ಸಿನ ಉದ್ದೇಶ ಏನು ಯಾವುದೋ ಒಂದನ್ನು ಪಡೆಯೋದಕ್ಕೆ ಅಂತಲ್ವಾ ನಿನಗೆ ಏನೋ ಸೌಂದರ್ಯ ಬೇಕು ಅಂತ ತಪಸ್ಸು ಮಾಡ್ತಿದ್ದೀಯಾ ಸಾಕಷ್ಟಿದೆ ಯೌವ್ವನ ಬೇಕು ಅಂತ ತಪಸ್ಸು ಮಾಡ್ತಿದ್ಯಾ ಅದು ಸಾಕಷ್ಟಿದೆ ಮತ್ತೆ ಪುನಃ ಐಶ್ವರ್ಯ ಬೇಕು ಅಂತ ಅಂತಪಸ್ಸು ಮಾಡ್ತಿದ್ಯಾ ನಿಮ್ಮನೆಯಲ್ಲಿ ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ ಸಾಲದಕ್ಕೆ ನಿಮ್ಮ ಅಪ್ಪನ ಫ್ರೆಂಡ್ ಈಗ ತಾನೇ ನಾನು ಹೇಳಿದ್ದೀನಿ ಕುಬೇರ ನಿನ್ನ ತಪಸ್ಸಿನ ಉದ್ದೇಶ ಏನು ಹಾಗಾಗಿ ಆ ಸಂಪತ್ತು ಎನ್ನುವಂತ ನಿನ್ನಲ್ಲಿ ಹೇರಳವಾಗಿ ಉಂಟು ಅದಕ್ಕೋಸ್ಕರಲೇ ಜಗನ್ಮಾತೆಯನ್ನ ಆರಾಧಿಸುವವರಿಗೆ ಸಂಪತ್ತಿನ ಕೊರತೆ ಆಗೋದೇ ಇಲ್ಲ ಆಗೋದೇ ಇಲ್ಲ ಒಂದು ಘಟನೆ ಹೇಳಿಬಿಡ್ತೇನೆ ಇತ್ತೀಚೆಗೆ ಒಬ್ಬರು ತುಂಬ ತಪಸ್ವಿಗಳಂತಹ ಯತಿಗಳ ಇಪ್ಪತ್ತೈದನೆಯ ವರ್ಷದ ಸನ್ಯಾಸಾಶ್ರಮದ ಸಂದರ್ಭದ ಆಚರಣೆಯನ್ನು ಭಕ್ತರೆಲ್ಲರೂ ಸೇರಿ ಮಾಡಿದರು ಆಗ ಎರಡು ಮಹಾ ಅನುಷ್ಠಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಒಂದು ಸಹಸ್ರ ಚಂಡಿಕಾ ಯಾಗ ಇನ್ನೊಂದು ಅತಿರುದ್ರ ಮಹಾಯಾಗ ಏನಾಯಿತು ಕೇಳಿದರೆ ಅದಕ್ಕೆ ಒಂದೇ ಕಮಿಟಿ ಎರಡಕ್ಕೂ ಸಹ ಆಗ ಹೇಗೆ ಮಾಡಬೇಕು ಏನು ಮಾಡಬೇಕು ಎಲ್ಲ ಹಣ ಸಂಗ್ರಹ ಆಗಬೇಕಲ್ಲ ಅಂತ ವಿಚಾರ ಮಾಡಿದಾಗ ಆಗ ಆ ಯತಿಗಳು ಹೇಳಿದ ಒಂದೇ ಮಾತು ಆ ಸಹಸ್ರ ಚಂಡಿಕಾ ಯಾಗದ ಬಗ್ಗೆ ನೀವು ಯಾರು ಒಂದು ಕ್ಷಣನೂ ತಲೆ ಬಿಸಿ ಮಾಡ್ಕೊಳ್ಬೇಡಿ ಅವಳು ಕೊಟ್ಕೊಳ್ತಾಳೆ ಬಿಟ್ಬಿಡಿ ಅಂತ ಎಂಥ ವಿಶ್ವಾಸ ರೀ ಅವರಿಗೆ ನಂಬ್ತಿರೋ ಬಿಡ್ತಿರೋ ಆ ಯಾಗ ಮುಗಿದು ಐವತ್ತು ಲಕ್ಷ ಬಾಕಿ ಉಳಿದ್ಬಿಡ್ತು ಆಗ ಅವರು ಹೇಳಿದ ಮಾತು ನಾನು ಹೇಳಲಿಲ್ವಾ ಯಾಕೆಂದ್ರೆ ಆ ವಿಶ್ವಾಸ ನನಗಿತ್ತು ಅವಳು ಅಷ್ಟು ಕೊಟ್ಟೇ ಕೊಡ್ತಾಳೆ ಅಂತ ಅದಷ್ಟು ಮಿಕ್ಕಿದೆ ಹೀಗೆ ಅಂತ ಹೀಗೆ ಆ ಐಶ್ವರ್ಯ ಉಂಟಲ್ಲ ಅದನ್ನು ಎಂದೂ ಸಹ ಕಡಿಮೆ ಮಾಡಲ್ಲ ಕೆಲವು ದೇವತಾರಾಧನೆಯಿಂದ ಐಶ್ವರ್ಯ ಬರುತ್ತೆ ಆದರೆ ಮೋಕ್ಷ ಕಷ್ಟ ಮತ್ತೆ ಕೆಲವು ದೇವತೆಗಳ ಆರಾಧನೆಯಿಂದ ಮೋಕ್ಷ ಸಿಗತ್ತೆ ಆದರೆ ಶ್ರೀ ಸುಂದರಿ ತರ್ಪಣ ತತ್ಪರಾಣ ಭೋಗಶ್ಚ ಮೋಕ್ಷಶ್ಚ ಕರಸ್ಥ ಎ ಜಗನ್ಮಾತೆಯ ಆರಾಧನೆಯಿಂದ ಭೋಗ ಅಂದ್ರೆ ಭೌತಿಕ ಸಂಪತ್ತು ಮತ್ತೆ ಮೋಕ್ಷ ಬದುಕಿರುವಷ್ಟು ಕಾಲ ಸಂಪತ್ತಿನ ಕೊರತೆ ಇಲ್ಲ ದೇಹ ಬಿಟ್ಟ ಮೇಲೆ ಮೋಕ್ಷ ಇದು ಎರಡೂ ಬೇಕು ಅಂದರೆ ಆಕೆಯ ಪಾದಗಳನ್ನು ಆರಾಧನೆ ಮಾಡಬೇಕು ಒಂದು ಪಾದದಿಂದ ಒಂದು ಕೊಡ್ತಾಳೆ ಇನ್ನೊಂದು ಪಾದದಿಂದ ಇನ್ನೊಂದನ್ನು ಕೊಡ್ತಾಳೆ ಕೊಟ್ಟಾರೆ ಪಾದವನ್ನು ನಂಬಿ ಹೀಗೆ ಅಂತ ಹೀಗೆ ಮಹೇಶ್ವರಿಯ ಐಶ್ವರ್ಯ ಅನ್ನೋದಕ್ಕೆ ಅರ್ಥ ಇನ್ನೊಂದು ಅರ್ಥ ಒಂದು ಸಂಪತ್ತು ಈಶ್ವರ ಅಂದರೆ ಒಡೆತನ ಸಂಪತ್ತು ಪ್ರಭುತ್ವ ಅಂತೆಲ್ಲ ಅರ್ಥ ಇನ್ನೊಂದು ವಿಭೂತಿ ಐಶ್ವರ್ಯ ಅಂತ ನಾನು ಅದನ್ನು ಹೇಳಿದ್ದೇನೆ ಹೀಗೆ ಅಂತ ಈ ಎರಡನ್ನೂ ಸಹ ಕೊಡುವಳಾದ್ರಿಂದ ಅವಳು ಮಹೇಶ್ವರ್ಯ ಅಂತ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ದೀಕ್ಷಿತ್ ಹೇಳ್ತಾರೆ ಆ ಐಶ್ವರ್ಯ ಅನ್ನೋದಕ್ಕೆ ಅರ್ಥ ವಿಭೂತಿ ಅವಳು ಕೊಡುವಂತಹ ಸಂಪತ್ತಿಗೆ ವಿಭೂತಿ ಅಂತ ಅರ್ಥ ವಿಭೂತಿ ಅನ್ನೋದಕ್ಕೆ ಅರ್ಥ ಭಗವಂತನ ಅಥವಾ ಭಗವತಿಯ ದಿವ್ಯವಾದಂಥ ರೂಪ ಅಂತ ಇನ್ನೊಂದರ್ಥ ಅವಳ ರೂಪ ಇಷ್ಟೇ ಅಂತ ಅಳಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಗೀತೆಯಲ್ಲೂ ಭಗವಂತ ಈ ಮಾತನ್ನು ಹೇಳ್ತಾನೆ ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ನನ್ನ ಐಶ್ವರ್ಯಕ್ಕೆ ಆ ಈಶ್ವರತ್ವಕ್ಕೆ ಕೊನೆ ಅನ್ನುವುದು ಇಲ್ಲ ಇಷ್ಟೇ ಇದರಾಚೆ ಇಲ್ಲ ಅಂತ ಯಾರೂ ಸಹ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಪಾರವಾದಂಥ ಐಶ್ವರ್ಯ ಉಳ್ಳವಳು ಅದನ್ನು ಕೊಡುವವಳು ಆದ್ದರಿಂದ ಅವಳ ಇನ್ನೊಂದು ಹೆಸರು ಮಹೇಶ್ವರಿಯ ನಾನು ಹಿಂದೆ ಹೇಳಿದ್ದೇನೋ ಇಲ್ವೋ ಗೊತ್ತಿಲ್ಲ ಪ್ರಾತಸ್ಮರಣೀಯ ಅಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಹತ್ರ ಒಬ್ಬಾತ ಅತ್ಯಂತ ಬಡವ ಬಂದಿದ್ದಂತೆ ಎಷ್ಟೋ ಜನನವರು ಅನುಗ್ರಹಿಸಿದ್ದಾರೆ ಹಾಗೆ ಬಂದಾಗ ಮಠದವ್ರು ಯಾರೋ ಹೇಳದಂತೆ ಅವರಿಗೆ ತುಂಬ ಬಡತನ ಏನೋ ತಾವೊಂದು ಎರಡು ಜೊತೆ ಬಟ್ಟೆ ಕೊಟ್ಟರೆ ಸಾಕುವಂಥ ತೃಪ್ತಿಯಿಂದ ಬಂದಿದ್ದಾರೆ ಅಂತ ಹೇಳಿದರು ಮಠದವರು ಆಗ ಅವರೇನು ಮಾತಾಡಲಿಲ್ಲ ಯಾಕೆಂದರೆ ಸ್ವತಃ ಜ್ಞಾನಿಗಳಿಗೆ ನಮಗೇನು ಗೊತ್ತಿರುತ್ತೋ ಅದಕ್ಕಿಂತ ಇನ್ನೂ ಜಾಸ್ತಿ ಗೊತ್ತಿರುತ್ತೆ ಅಲ್ವಾ ಕೊನೆಗೆ ಏನು ಮಾಡೋದು ಕೇಳಿದರೆ ಅವರನ್ನು ಕರೆದು ಮಾತನಾಡಿಸಿ ಹೇಳದಂತೆ ಇವರೆಲ್ಲ ಹೊರಗಡೆಯವರು ಏನು ಅಂದ್ಕೊಂಡಿದ್ರು ಕಿಡಿದ್ರು ಬರಬೇಕಿದ್ರೆ ಏನೋ ಒಂದು ಎರಡು ಶಾಲು ಅಥವಾ ಎರಡು ಪಂಚೆ ಅಥವಾ ಶರ್ಟ್ ಪೀಸ್ ಏನೋ ಕೊಟ್ಬಿಡ್ತಾರೆ ಅವರು ತಗೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ರು ಅವರು ಏನು ಕೊಡಲಿಲ್ಲ ಮಂತ್ರಾಕ್ಷರ ಕೊಟ್ಟರು ಹಣ್ಣನ್ನು ಕೊಟ್ಟರು ಕೊನೆಗೆ ಏನು ಮಾಡಿದ್ರು ಬರಬೇಕಿದ್ರೆ ಒಂದು ಬೀಜಾಕ್ಷರನ್ನು ಉಪದೇಶ ಮಾಡಿದರು ಇದನ್ನು ಅಪ್ಪ ಅಂತ ಆದರೆ ಅವರಿಗೆ ಸಮಾಧಾನ ಆಯಿತು ಗುರುಗಳು ಏನೂ ಕೊಟ್ಟಿಲ್ಲ ಅಂತ ಅಂದ್ಕೊಂಡೇ ಇಲ್ಲ ಇದನ್ನು ಜಪ್ಸಿ ಅಂತ ಅದು ಕೊಟ್ಟದ್ದು ಜಗನ್ಮಾತಿಗೆ ಸಂಬಂಧಪಟ್ಟಂತಹ ಒಂದು ಬೀಜಾಕ್ಷರ ಆವತ್ತಿಂದ ಶುರುವಾಯಿತು ನೋಡಿ ಜೀವನದಲ್ಲಿ ಬದಲಾವಣೆ ಹೀಗೆ ಅಂತ ಒಂದು ಸ್ವತಃ ಆ ಬೀಜಾಕ್ಷರ ಶಕ್ತಿ ಇನ್ನೊಂದು ಮಹಾತ್ಮರಿಂದ ಅದು ಬಂದಾಗ ಅದಕ್ಕೆ ಇಮ್ಮಡಿ ಆಗ್ತದೆ ಆ ಶಕ್ತಿ ಹೀಗೆ ಅವರು ಕೊಟ್ಟದ್ದು ಏನು ಕೇಳಿದರೆ ಇದೇ ಏನು ಕೇಳಿದರೆ ಆ ಐಶ್ವರ್ಯವನ್ನು ಕೊಡುವಂತಹ ಜಗನ್ಮಾತೆಯ ಒಂದು ಬೀಜಾಕ್ಷರ ಇವರೆಲ್ಲ ಗುಜು 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 ಮಾತಾಡಿಕೊಂಡ್ರು ಏನು ಅಂದರೆ ನಾವು ಇಷ್ಟು ಹೇಳಿದ್ರು ಸಹ ಏನು ಕೊಡದೆ ಹಾಗೆ ಕಳಿಸ್ಬಿಟ್ರಲ್ಲ ಅಂತ ಸಹಜ ಅಲ್ವಾ ನಮ್ಮ ದಡ್ಡತನಕ್ಕೆ ನಾವೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದು ಯಾವಾಗಲೂ ಸಹ ಹೀಗೆ ಅಂತ ಹಾಗಾಗಿಬಿಡ್ತದೆ ಕೆಲವು ಸಲ ಹೀಗೆ ಆ ಮಹೇಶ್ವರಿಯ ಅವಳು ಇಂಥವನನ್ನು ಅನುಗ್ರಹಿಸಬೇಕು ಅಂತ ಇಷ್ಟಪಟ್ಟರೆ ಎಲ್ಲವನ್ನೂ ಸಹ ಕೊಡ್ತಾಳೆ ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಸಹ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ ಮಹಾ ಐಶ್ವರ್ಯಾ ನಮಃ ಅಂತ ಹೇಳಿ ಮುಂದಿನ ನಾಮ ಮಹಾವೀರ್ಯ ಅಂತ ಮಹತ್ತಾದಂಥ ವೀರ್ಯ ಉಳ್ಳವಳು ಅಂತ ಲೋಕದಲ್ಲಿ ವೀರ್ಯ ಅನ್ನೋದಕ್ಕೆ ತುಂಬ ಹಗುರವಾದಂಥ ಅರ್ಥ ಉಂಟು ಆ ಅರ್ಥ ಇಲ್ಲ ಅಂತಲ್ಲ ಅರ್ಥ ಉಂಟು ಆದರೆ ಅದಕ್ಕಿಂತ ಮೀರಿದ ಮಿಕ್ಕಿದ ಉತ್ಕೃಷ್ಟವಾದಂಥ ಎಷ್ಟೋ ಅರ್ಥಗಳಿವೆ ಏನು ಕೇಳಿದರೆ ಅದರ ವಿವರಣೆ ಕೊಟ್ಬಿಡ್ತೇನೆ ವೀರ್ಯ ಅನ್ನೋದಕ್ಕೆ ಅರ್ಥ ಶುಕ್ರ ಅಂದ್ರೆ ಪುರುಷನ ರೇತಸ್ಥಿಗೆ ವೀರ್ಯ ಅಂತ ಒಂದು ಅರ್ಥ ಉಂಟು ಇನ್ನೊಂದರ್ಥ ವೀರ್ಯ ಅಂದ್ರೆ ಪ್ರಭಾವ ಅಂತ ಅರ್ಥ ಉಂಟು ಅರ್ಥ ವೀರ್ಯ ಅಂದ್ರೆ ತೇಜಸ್ಸು ಅಂತ ಅರ್ಥ ಉಂಟು ಇನ್ನೊಂದರ್ಥ ಸಾಮರ್ಥ್ಯ ಅಂತ ಅರ್ಥ ಉಂಟು ದುರ್ದೈವ ಅಂದ್ರೆ ನಮ್ಮ ಈ ಸೋಕಾಳ್ ಬುದ್ಧಿಜೀವಿಗಳಿರ್ತಲ್ಲ ಅದು ಕನ್ನಡದವರು ಬೇರೆ ಯಾವ ಭಾಷೆಯವರಿಗೂ ಇಂಥ ಅಪಾರ್ಥ ಹೊಳೆಯೋದಿಲ್ಲ ಅಲ್ಲಿ ಬುದ್ಧಿಜೀವಿಗಳು ಹುಟ್ಟೋದೇ ಅಲ್ಲಿ ಸ್ವಾರಸ್ಯ ಅಂದ್ರೆ ಇನ್ನೇನು ಹುಟ್ಟಲ್ಲ ಅವರು ಈ ಬುದ್ಧಿಜೀವಿಗಳ ಆಟ ಹೇಗೆ ನಡೀತಾ ಇದೆ ಮೈಸೂರಿನ ಸಮ್ಮೇಳನ ನೋಡಿ ನಮ್ಗೆ ಗೊತ್ತಾಗ್ತಾ ಇದ್ದಾವೆ ಏನು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಲ್ಲಿ ಇವಾಗ ಹಾಗೆ ನಡೆಯುತ್ತೆ ಯಾಕೆಂದ್ರೆ ಬುದ್ಧಿಜೀವಿಗಳ ಸಂಖ್ಯೆ ಹೆಚ್ಚಾದ್ರೆ ನಂದೇ ಬುದ್ಧಿಶ್ರೇಷ್ಠ ನಂದೇ ಬುದ್ಧಿ ಶ್ರೇಷ್ಠ ಅಂತ ಅಂದ್ಕೊಳ್ಳೋದಲ್ವಾ ಅಶ್ವತ್ಥಾಮ ಒಂದ್ ಕಡೆ ಒಂದು ಹೇಳ್ತಾನೆ ಸರ್ವೋಪ ವನ್ಯತೆಯ ಲೋಕಿ ಆತ್ಮಾನಂ ಬುದ್ಧಿವತ್ತರಂ ಪ್ರತಿಯೊಬ್ಬರು ಅನ್ಕೊಳ್ಳೋದೇನು ಕೇಳಿದೆ ಪ್ರಪಂಚದಲ್ಲಿ ನಾನೇ ಬುದ್ಧಿವಂತ ನನ್ನನ್ನು ಬಿಟ್ಟರೆ ಇನ್ನೊಬ್ಬ ಬುದ್ಧಿವಂತ ಇಲ್ಲ ಅಂತ ಹಾಗಾದಾಗ ಏನಾಗತ್ತೆ ಕೇಳಿದ್ರೆ ಹೀಗೇ ಆಗೋದು ಅಂತ ಹಾಗೆ ಈ ವೀರ್ಯ ಅನ್ನೋದಕ್ಕೆ ಇವರಿಷ್ಟೇ ಅರ್ಥ ವೀರ್ಯ ಅನ್ನೋದಕ್ಕೆ ಅರ್ಥ ತೇಜಸ್ಸು ಅಂತ ಅರ್ಥ ತೇಜಸ್ಸು ಅಂದ್ರೆ ಮುಖದ ಕಾಂತಿ ಅಂತ ಇನ್ನೊಂದು ಅರ್ಥ ಸಾಮರ್ಥ್ಯ ತೋಳುಬಲಕ್ಕೂ ಸಹ ವೀರ್ಯ ಎನ್ನುವಂತಹ ಶಬ್ದ ಪ್ರಯೋಗ ಉಂಟು ಮತ್ತೆ ಪ್ರಭಾವ ಪ್ರಭಾವ ಅಂದ್ರೆ ಕೆಲವು ಜನ ವ್ಯಕ್ತಿಗಳು ನೋಡಿ ಯಾರೂ ಮಾಡಲಿಕ್ಕೆ ಆಗದೇ ಇರುವಂತಹ ಕೆಲಸ ಮಾಡ್ತಾರೆ ಅವರು ಹೆಜ್ಜೆ ಇಟ್ಟರು ಅಂದ್ರೆ ಆ ಕೆಲಸ ಆಯ್ತು ಅಂತ ಅರ್ಥ ಅದಕ್ಕೆ ವೀರ್ಯ ಅಂತ ಹೆಸರು ಇದೆಲ್ಲ ಪಾಪ ನಮ್ಮ ಬುದ್ಧಿಜೀವಿಗಳು ಒಳಿಯೋದೇ ಇಲ್ಲ ಏನು ಮಾತಿನ ಮಧ್ಯೆಯಲ್ಲಿ ವೀರ್ಯ ಅಂತ ಹೇಳ್ಬಿಟ್ರು ಕಣ್ರಿ ಏನೋ ಹೇಳಬಾರದು ಅಂತ ಹಾಗಾಗಿ ಪುರುಷನ ರೇತಸ್ಸು ಅನ್ನುವಂಥ ಅರ್ಥ ತೀರಾ ಸಾಮಾನ್ಯ ಅರ್ಥಲು ಬಳಸಿದ್ದು ಅದನ್ನ ಮೀರಿದಂತಹ ಅರ್ಥ ತುಂಬಾ ವಿಶಾಲವಾದಂತಹ ಅರ್ಥವನ್ನ ಕೊಡತ್ತೆ ಹಾಗಾಗಿ ಮಹಾವೀರ್ಯ ಅಂದ್ರೆ ಜಗನ್ಮಾತೆಯ ಪ್ರಭಾವ ಪ್ರಭಾವವುಳ್ಳವಳು ಆ ಪ್ರಭಾವ ಹೇಗಿರತ್ತೆ ಕೇಳಿದರೆ ಅವಳ ದೃಷ್ಟಿ ಒಬ್ಬರ ಮೇಲೆ ಬಿದ್ದರೆ ಅವನು ಉದ್ಧಾರ ಆದ ಅಂತ ಅರ್ಥ ಯೋಗಿಗಳ ದೃಷ್ಟಿ ಒಬ್ಬನ ಮೇಲೆ ಬಿದ್ದರೆ ಅವನು ಉದ್ಧಾರ ಆದ ಅಂತ ಕೆಲವು ಕಡೆ ಹೀಗೂ ಹೇಳೋದುಂಟು ಎಷ್ಟರ ಮಟ್ಟಿಗೆ ಕೇಳಿದೆ ಇಂತಹ ಜಗನ್ಮಾತೆಯನ್ನು ಆರಾಧನೆ ಮಾಡಿದಂತಹ ಯೋಗಿಯ ಸಾಧಕನ ದೃಷ್ಟಿ ಭಕ್ತನ ಮೇಲೆ ಬಿದ್ರೆ ಅವನು ಉದ್ಧಾರ ಆಗಿಬಿಡ್ತಾನೆ ಅಂತ ಅದು ಈ ವೀರ್ಯ ಬಂದಿದ್ದೆಲ್ಲಿಂದ್ರೆ ಜಗನ್ಮಾತೆಯ ಪ್ರಭಾವದಿಂದ ಹೀಗೆ ಅತ್ಯಂತ ಅಪಾರವಾದ ಪ್ರಭಾವವುಳ್ಳವಳು ಮತ್ತೆ ಅವಳು ಅತ್ಯಂತ ತೇಜಸ್ಸುಳ್ಳವಳು ಎಷ್ಟರ ಮಟ್ಟಿಗೆ ತೇಜಸ್ಸು ಕೇಳಿದ್ರೆ ಅದಕ್ಕೋಸ್ಕರನೇ ಆಕೆಯ ಮುಖವನ್ನು ನೀನು ನೋಡ್ಲಿಕ್ಕೆ ಹೋಗಬೇಡ ಯಾಕೆ ಕೇಳಿದ್ರೆ ಅವಳು ಮುಖವನ್ನು ನೋಡ್ಲಿಕ್ಕೆ ಹೋದ್ರೆ ನಿನ್ನ ಹತ್ರ ನೋಡಕ್ಕಾಗಲ್ಲ ನಿನ್ನ ಕಣ್ಣು ಕುಗ್ತದೆ ಯಾಕೆ ಪ್ರಖರವಾದಂತಹ ಸೂರ್ಯ ಬಿಂಬವನ್ನು ನೋಡ್ಲಿಕ್ಕಾಗತ್ತ ಇಲ್ಲ ಹಾಗೆ ಅದಕ್ಕೋಸ್ಕರ ಅಪಾರವಾದ ತೇಜಸ್ಸುಳ್ಳವಳು ಅಪಾರವಾದಂತಹ ಸಾಮರ್ಥ್ಯ ಉಳ್ಳವಳು ಅಂತ ಹಿಂದೆ ಭಂಡಾಸುರನ ವಧೆಯ ಸಂದರ್ಭದಲ್ಲೆಲ್ಲ ನಾವು ಆಕೆಯ ಸಾಮರ್ಥ್ಯವನ್ನೆಲ್ಲ ನೋಡ್ಕೊಂಡು ಹೋಗಿದ್ದೇವೆ ಹೀಗೆ ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ನಾನು ಸುಮಾರು ಬೇರೆ ಬೇರೆ ನಾಲ್ಕು ಅರ್ಥವನ್ನು ಹೇಳಿದ್ದೇನೆ ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ಮಹಾವೀರ್ಯ ಎನ್ನುವಂತಹದ್ದು ಪುರುಷ ಪುಲ್ಲಿಂಗ ಆದ್ರೆ ಮಹಾವೀರ್ಯ ಸ್ತ್ರೀಲಿಂಗ ಆದ್ರೆ ಮಹಾವೀರ್ಯಾ ನಮಃ ಅಂತ ಹೇಳಿ ಈ ನಾಮಕ್ಕೆ ಮಂಗಳ ಶಾಸನ ಮಾಡೋಣ ಮತ್ತೆ ಮುಂದಿನ ನಾಮ ಮಹಾಬಲ ಅಂತ ಮಹಾಬಲ ಉಳ್ಳವಳು ಇದು ನೋಡಿದ ನಮಗೊಂದು ಸಂಶಯ ಮಹಾವೀರ್ಯ ಅನ್ನೋದಕ್ಕೂ ಅದೇ ಅರ್ಥ ಬಂತು ಮಹಾಬಲ ಅನ್ನೋದಕ್ಕೂ ಅರ್ಥ ಬಂತು ರಿಪಿಟೇಶನ್ ಆಯ್ತಲ್ವಾ ಅಂತ ಇದಕ್ಕೆ ಎರಡು ಸಮಾಧಾನ ಒಂದು ತಾತ್ವಿಕವಾದ ವಿಚಾರವನ್ನು ಹೇಳುವಾಗ ರಿಪಿಟೇಷನ್ ಎನ್ನುವಂತಹದ್ದು ಸರ್ವಸಾಮಾನ್ಯ ಕಾವ್ಯಗಳಲ್ಲಿ ಮಾತ್ರ ರಿಪಿಟೇಷನ್ ದೋಷ ಪುನರುಕ್ತಿ ಎನ್ನುವಂತಹ ವೇದಾಂತ ವಿಚಾರದಲ್ಲಿ ಅಲ್ಲ ಎರಡನೇದು ಅಲ್ಲಿ ಮಹಾವೀರ್ಯ ಅಂತ ಹೇಳಿದ್ದು ಅವಳ ಮನಸ್ಸಿನ ಶಕ್ತಿ ಮುಖದ ಶಕ್ತಿ ವ್ಯಕ್ತಿತ್ವದ ಶಕ್ತಿ ಇಲ್ಲಿ ಬಲ ಅಂತ ಹೇಳಿದ್ದು ಅವಳ ತೋಲ್ ಬಲ ತೋಳಿನ ಬಲ ಹಾಗಾಗಿ ಮಹಾಬಲ ಉಳ್ಳವಳು ಬಲಂ ಗಂಧೆ ರಸೇ ರೂಪೆ ಸ್ಥಾಮನಿ ಸ್ಥೌಲ್ಯ ಸೇನೆಯೋ ನೋಡಿ ಬಲ ಅನ್ನೋದಕ್ಕೂ ಸಹ ಎಷ್ಟೆಲ್ಲ ಅರ್ಥ ಉಂಟು ಅಂತ ಬಲ ಅನ್ನೋದಕ್ಕೆ ಅರ್ಥ ಏನು ಕೇಳಿದರೆ ಒಂದು ಗಂಧ ಸುವಾಸನೆ ನಮ್ಗೆ ಯಾರಿಗಾದರೂ ಬಲ ಅಂತ ಹೇಳಿದ್ರೆ ಗಂಧ ಸುವಾಸನೆ ಏನು ಅಂತ ಅರ್ಥ ಗೊತ್ತಾಗುತ್ತಾ ಇಲ್ಲ ಮಹಾಬಲ ಅಂದರೆ ಅವಳು ಸಹಜವಾಗಿ ಸುಗಂಧಪೂರ್ಣಳು ಅಂತ ಅರ್ಥ ನಮ್ಮದಾದ್ರೂ ಆಗಲ್ಲ ಆರ್ಟಿಫಿಷಿಯಲ್ ಹೇಳ್ತಾರಲ್ಲ ಏನೋ ಅಡ್ಡ ಸುಳಿದ್ರೆ ಬಡ್ಡಿನಾಥ ಅಂತ ಹಾಗಲ್ಲ ಯಾಕೆ ಅದಕ್ಕೋಸ್ಕರ ಅವಳು ಸಹಜವಾಗಿಯೇ ಆ ಸುಗಂಧ ಪೂರಿತಳು ಯಾಕೆಂದ್ರೆ ಅವಳ ಆ ಸೌಂದರ್ಯದ ವಿಚಾರವೇ ಹಾಗೆ ಜಗನ್ ಭಗವತ್ಪಾದರೆ ಒಂದು ಕಡೆ ಹೇಳ್ತಾರೆ ಅವಳು ಸ್ನಾನ ಮಾಡುವ ಜಲ ಹೀಗಿರ್ತದೆ ಅಂತ ಆ ಸ್ನಾನ ಜಲದಿಂದ ಅವಳು ಮಿಂದು ಬಂದ್ರೆ ಜಗತ್ತೇ ಅದು ಸುಗಂಧ ಭರಿತ ಆಗ್ತದೆ ಅಂತ ಹಾಗಾಗಿ ಒಂದು ಗಂಧ ಇನ್ನೊಂದು ರಸ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ರುಚಿಯಾಗಿ ಇರ್ತಾಳೆ ಆದ್ರಿಂದ ಅವಳು ಮಹಾಬಲ ಅಂತ ಮತ್ತೆ ಬಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ರೂಪ ಅಂತ ಅರ್ಥ ಹೌದಲ್ಲ ರೂಪಕ್ಕೂ ಒಂದು ಬಲ ಇರಲೇಬೇಕಲ್ವ ಹಾಗಿಲ್ದಿದ್ರೆ ಎಷ್ಟೋ ಜನ ಹಿಂದೆ ಯಾಕೆ ಹೋಗ್ತಾರೆ ಅಂದ್ರೆ ಅಲ್ಲೂ ಒಂದು ಎಳೆತ ಶಕ್ತಿ ಉಂಟು ಅಂತ ಅರ್ಥ ಅಲ್ವಾ ಹಾಗಾಗಿ ಬಲ ಅನ್ನೋದಕ್ಕೆ ಅರ್ಥ ರೂಪ ನೋಡಿ ನಮಗೆ ಆ ಕೋಶ ಹೇಳಿದಾಗ ಹೌದಲ್ಲ ಅಂತ ಅನಿಸುತ್ತೆ ನಮಗೆ ಮತ್ತೆ ಮುಂದೆ ಸ್ಥಾಮನಿ ಬಲ ಅನ್ನೋದಕ್ಕೆ ಅರ್ಥ ನಾದ ಅಂತ ಅರ್ಥ ಆ ನಾದಕ್ಕೆ ಅಪಾರವಾದ ಬಲ ಅಪಾರವಾದ ಶಕ್ತಿ ಎಷ್ಟು ಶಕ್ತಿ ಅಪಾರವಾದ ಶಕ್ತಿ ಭಾಗವತಲ್ಲಿ ನೋಡಬೇಕು ಅದನ್ನು ಆ ಗೋಪಿಕಾಸ್ತ್ರೀಯರು ಕೃಷ್ಣ ಕೊಳಲನ್ನು ಊದಿದ ಕೊಳಲಿನ ಬಲ ನಾದ ಹಾಗೆ ಅವರು ಏನು ಕೆಲಸ ಮಾಡ್ತಾ ಇದ್ರು ಗೊತ್ತಾ ಒಬ್ಬಾಕೆ ಅಂತೂ ಹಾಲು ಕರಿತಾ ಇದ್ಲು ಹಸುವನ್ನು ಆ ಹಾಲು ಪಾತ್ರ ಅಲ್ಲೇ ಬಿಟ್ಟು ಹಾಗೆ ಹೋಗಿದ್ದಾಳೆ ಅವಳು ಇನ್ನೊಬ್ಬ ಆಕೆ ಹೋಗಬೇಕಿದ್ರೆ ಸಂಜೆ ಹೊತ್ತು ಏನೋ ಅಲಂಕಾರ ಮಾಡ್ಕೊಳ್ಬೇಕು ಅಂತ ಒಂದು ಕಣ್ಣಿಗೆ ಮಾತ್ರ ಕಾಡಿಗೆ ಹಚ್ಕೊಂಡಿದ್ದಾಳೆ ಇನ್ನೊಂದಕ್ಕೆ ಹಚ್ಚಿಲ್ಲ ಒಂದರ ಜೊತೆ ಹಾಗೆ ಹೋಗಿದ್ದಾಳೆ ಅವಳು ಇನ್ನೊಬ್ಬ ಆಕೆ ಒಲೆ ಮೇಲೆ ಹಾಲು ಇರಿಸಿದ್ದಾಳೆ ಹಾಲು ಪಾತ್ರೆ ಇರಿಸದೆ ಹಾಗೆ ಹೋಗಿದ್ದಾಳೆ ಅಂತ ಇನ್ನೊಬ್ಬ ಆಕೆ ಬಟ್ಟೆ ಉಡ್ತಾ ಇದ್ಲು ಅರೆಬರೆ ಉಟ್ಕೊಂಡಿದ್ದಾಳೆ ಹಾಗೆ ಹೋಗಿದ್ದಾಳೆ ಯಾಕೆಂದ್ರೆ ಆ ಕೃಷ್ಣನ ಕೊಳನಿನ ಬಲ ನಾದ ನೋಡಿ ಆ ಬಲ ಅನ್ನೋದಕ್ಕೆ ಎಷ್ಟೆಲ್ಲ ಅರ್ಥ ಉಂಟು ಅಂತ ಹೀಗೆ ಸ್ಥಾಮನಿ ಮತ್ತೆ ಬಲ ಅನ್ನೋದಕ್ಕೆ ಅರ್ಥ ಸ್ಥೌಲ್ಯ ದೇಹದ ಬಲ ನಾನು ಆಗ ಹೇಳಿದ್ನಲ್ಲ ಅದು ಇನ್ನೊಂದು ಅರ್ಥ ಸೇನೆಯೋ ಸೇನಾ ಬಲ ಇಷ್ಟೆಲ್ಲ ಅರ್ಥ ಉಂಟು ಹೀಗೆ ಜಗನ್ಮಾತೆ ಅಪಾರವಾದಂತಹ ರೂಪವುಳ್ಳವಳು ನಾದ ನಾದವುಳ್ಳವಳು ಅವಳ ನಾದ ಬೇರೆ ರೀತಿ ಅವಳ ನಾದ ಹೇಗೆ ಕೇಳಿದ್ರೆ ಯುದ್ಧದಲ್ಲಿ ಒಮ್ಮೆ ಹ್ಮ್ ಅಂತ ಹುಂಕಾರ ಮಾಡಿದ್ರೆ ಶತ್ರುಗಳು ಮಡಿದು ಬೀಳ್ತಿದ್ರಂತೆ ಆದ್ದರಿಂದ ಅವಳು ಅಪಾರವಾದಂತಹ ಸೇನೆಯುಳ್ಳವಳು ಹೌದು ನಾದವುಳ್ಳವಳೂ ಹೌದು ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ಈ ಅರ್ಥಗಳು ಸಹಜವಾಗಿ ಲಭ್ಯವಾಗ್ತದೆ ಇನ್ನು ಚಂದ್ರಿಕಾ ವ್ಯಾಖ್ಯಾನದಲ್ಲಿ ದೀಕ್ಷಿತ ಕೊಡ್ತಾರೆ ಬಲಂ ಅನ್ನೋದಕ್ಕೆ ಕಾಯಿಕಂ ಬಲಂ ದೇಹದ ಬಲವೇ ಬಲ ಅಂತ ಹಾಗಾಗಿ ಆ ಅರ್ಥವುಂಟು ಮಹಾಬಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಬಲ ಅನ್ನೋದಕ್ಕೆ ವಾಯು ಅಂತ ಅರ್ಥ ಯಾಕೆ ಗೊತ್ತಾ ಕೂಡಿಟ್ಟ ವಸ್ತುವನ್ನು ಅದು ಚದುರಿಸಿ ಬಿಡ್ತದೆ ಪರಸ್ಪರ ಚದುರು ಬಿದ್ದಂತಹ ವಸ್ತುಗಳನ್ನ ಶೇಖರಿಸಿ ಬಿಡ್ತದೆ ಹಾಗಾಗಿ ಬಲ ಅನ್ನೋದಕ್ಕೆ ಅರ್ಥ ಗಾಳಿ ಅಂತ ಅರ್ಥ ಹಾಗಾಗಿ ಮಹಾಬಲ ವಾಯು ಆ ಗಾಳಿಯ ರೂಪದಿಂದ ಇರುವವಳಾದ್ರಿಂದ ಅವಳ ಇನ್ನೊಂದು ಹೆಸರು ಮಹಾಬಲ ಅಂತ ಹೀಗೆ ಈಗ ನೋಡಿ ಮಹಾಬಲ ಇಲ್ಲಿ ನಾವು ಬಲ ಬಲ ಅಂತ ಹೇಳ್ಕೊಂಡು ಬಂದಾಯ್ತು ಈಗ ಮಹಾಬಲ ಅನ್ನೋದನ್ನ ಸವರ್ಣದಿರ್ಗ ಸಂಧಿ ಮಾಡಿ ಮಹಾ ಅಬಲ ಅಬಲ ಅಂದ್ರೆ ಏನು ಗೊತ್ತಾ ಸಂಸ್ಥೆಯಲ್ಲಿ ಅರ್ಥ ಅಬಲ ಅಂದ್ರೆ ಸ್ತ್ರೀ ಅಂತ ಅರ್ಥ ತಪ್ಪು ತಿಳ್ಕೊಳ್ಬೇಕು ಕೈಲಾಗದೇ ಇರುವುದು ಅಂತ ಅರ್ಥ ಅಲ್ಲ ಅದು ಬುದ್ಧಿಜೀವಿಗಳು ಮಾಡೋ ಅರ್ಥ ಆ ಭಾಷೆಯ ನಿರ್ವಚನ ಯಟಿಮಾಲಜಿ ನೋಡಬೇಕು ಅಬಲ ಅನ್ವಲ್ ಉಂಟಲ್ಲ ಅಂದ್ರೆ ಏನು ಗೊತ್ತಾ ಅ ಇತಿ ಬ್ರಹ್ಮ ಆ ಬ್ರಹ್ಮ ಸ್ವರೂಪವನ್ನ ತಿಳಿಯುವ ವಿಷಯದಲ್ಲಿ ಪುರುಷರಿಗಿಂತಲೂ ಹೆಚ್ಚು ಬಲವುಳ್ಳವಳಾದ್ರಿಂದ ಸ್ತ್ರೀಯನ್ನ ಅಬಲ ಅಂತ ಕರೀತಾರೆ ನನಗೂ ಸಂಶಯ ಇತ್ತು ಆದ್ರೆ ಸೌಂದರ್ಯ ಲಹರಿಯ ಅಭಿಯಾನದಲ್ಲಿ ನನಗೆ ಮನವರಿಕೆ ಆಯಿತು ನೂರಕ್ಕೆ ನೂರು ಈ ಮಾತು ಸತ್ಯ ಅಂತ ಯಾಕೆ ಕೇಳಿದ್ರೆ ಅವರು ಭಾಗವಹಿಸಿದ್ದು ಅವರು ಶ್ರದ್ಧೆಯಿಂದ ಪಠನ ಮಾಡಿದಷ್ಟನ್ನ ನಮ್ಮ ಜಾತಿಯವ್ರು ಮಾಡಲಿಲ್ಲ ರೀ ಹಾಗಾಗಿ ಅಬಲ ಅನ್ನೋದಕ್ಕೆ ಎಂಥ ಅರ್ಥ ಸಂಸ್ಕೃತದ ಗಂಧ ಇಲ್ದಿದ್ದವರು ಅಬಲ ಅಂದ್ರೆ ಕೈಲಾಗದೇ ಇರುವಳು ಅಂತ ಕೈಲಾಗದೇ ಇರುವಳು ಅಲ್ಲ ಅವಳು ತನ್ನ ಕೈಯಲ್ಲಿ ಆಗುವುದನ್ನ ಮಾಡುವುದರ ಮೂಲಕ ಬೇರೆಯವನನ್ನ ಕೈಲಾಗದೇ ಇರುವವನನ್ನಾಗಿ ಮಾಡ್ತಾಳೆ ದಯವಿಟ್ಟು ನೀವು ಯಾರು ನಮ್ಮನ್ನು ತುಂಬ ಏನೋ ಹೇಳ್ತಿದ್ದಾರೆ ಅಂದ್ರೆ ಏರಿಸ್ತಾ ಇಲ್ಲ ನಾನು ಅಥವಾ ನೀವೇನು ತಪ್ಪು ತಿಳ್ಕೊಳ್ಬಿಡಿ ಅಂತ ಇಟ್ಸ್ ಅ ಫ್ಯಾಕ್ಟ್ ಹೇಗೆ ಅಂತ ಒಂದಂತೂ ಸತ್ಯ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೇವೆ ನೋಡಿ ಮಾನಸಿಕವಾದಂತಹ ತಾಳ್ಮೆ ವಿಚಾರದಲ್ಲಿ ಅಥವಾ ಕಷ್ಟ ಸಹಿಷ್ಣು ವಿಷಯದಲ್ಲಿ ಪುರುಷರಿಗಿಂತ ಸ್ತ್ರೀಯರಿಗೆ ಒಂದು ಮುಷ್ಟಿ ಜಾಸ್ತಿ ಇರ್ತದೆ ಅದು ಅಂತ ಹಾಗಾಗಿ ಅಬಲ ಎನ್ನುವಂಥದ್ದು ಎಷ್ಟು ಹಿನ್ನೆಲೆಯಲ್ಲಿ ಈಗ ನೋಡಿ ಅಬಲ ಅಂದ್ರೆ ಸ್ತ್ರೀ ಅಲ್ವಾ ಆ ಮಹಾ ಅನ್ನೋ ಅರ್ಥ ಹಾಗೆ ಇಟ್ಕೊಳ್ಳಿ ಮಹಾ ಅಬಲ ಸ್ತ್ರೀ ಅಂದ್ರೆ ಮಹಾಸ್ತ್ರೀ ಲೋಕದ ಆರ್ಡಿನರಿ ಸ್ತ್ರೀ ಅಲ್ಲ ಅವಳು ಮಹಾಸ್ತ್ರೀ ಮಹಾಸ್ತ್ರೀ ಅಂದ್ರೆ ಏನು ಕೇಳಿದ್ರೆ ತಪ್ಪು ತಿಳ್ಕೊಳ್ಬೇಡಿ ನೋಡಿ ಕಲ್ಲ ಹರಳು ಹರಳ ಕಲ್ಲು ಏನು ವ್ಯತ್ಯಾಸ ಕಲ್ಲು ಹರಳು ಅಂದ್ರೆ ಆರ್ಡಿನರಿ ಕಲ್ಲು ಅದನ್ನ ಹಿಂದೆ ಮುಂದೆ ಮಾಡಿಬಿಟ್ರೆ ಹರಳು ಕಲ್ಲು ಅಂದ್ರೆ ಡೈಮಂಡ್ ಅಂತ ಅರ್ಥ ಅಷ್ಟು ಬೆಲೆ ಬಾಳುವಂತಹದ್ದು ಹಾಗೇನೆ ಅಬಲ ಅಂದ್ರೆ ಸ್ತ್ರೀ ಮಹಾ ಅಬಲ ಅಂದ್ರೆ ಮಹಾಸ್ತ್ರೀ ಅಂತ ಅರ್ಥ ಲೋಕದ ಸಾಮಾನ್ಯ ಸ್ತ್ರೀಯಂತೆ ಇದ್ದವಳಲ್ಲಮ್ಮ ನೀನು ನೀನು ಮಹಾಸ್ತ್ರೀ ಇದನ್ನೆಲ್ಲ ನಾವು ಇಂಥ ಗ್ರಂಥಗಳಿಂದ ಮಾತ್ರ ಪಡೆಯೋದಕ್ಕೆ ನೋಡೋದಕ್ಕೆ ಸಾಧ್ಯ ಇನ್ನೆಲ್ಲೂ ಸಹ ನಮಗೆ ಸಿಗಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಅವಳು ಮಹಾಸ್ತ್ರೀ ಯಾಕೆ ಅಂದ್ರೆ ದೀಕ್ಷಿತರು ಬರೀತಾರೆ ಅಬಲ ಅನ್ನುವಂಥ ಶಬ್ದ ಜಗತ್ತಿನಲ್ಲಿ ಪ್ರಸಿದ್ಧವಾದದ್ದೇ ಸ್ತ್ರೀಯರಲ್ಲಿ ಅಂತ ಸ್ತ್ರೀ ಮಾತ್ರ ಅಬಲಾ ಶಬ್ದ ಪ್ರಯುಜ್ಯತೆ ಹೇಳಿ ಹೀಗೆ ವಿಚಾರಣೆ ನಾನು ಅ ಅಂತ ಹೇಳಿದ್ದಕ್ಕೆ ಯಾರಿಗೋ ಸಂಶಯ ಬಂದ್ಬಿಡ್ತೀಯಲ್ಲ ನಿಮ್ಮ ಸ್ವಕಪೋಲದಿಂದ ಕಲ್ಪನೆ ಮಾಡ್ಕೊಂಡು ಹೇಳ್ತಿದ್ದೀರಾ ಅಂತ ನಂದಲ್ಲ ನೋಡಿ ನಮ್ಮಲ್ಲಿ ಅಂಜಲಿ ಅಂತ ಒಂದು ಶಬ್ದ ಉಂಟು ಹೆಣ್ಮಕ್ಳಿಗೂ ಆ ಹೆಸರನ್ನು ಇಡ್ತಾರೆ ಅದಕ್ಕೆ ಅರ್ಥ ಏನು ಅಂಜಲಿ ನಾವು ಹಿಂಗೆ ಮಾಡ್ತೇವಲ್ವಾ ಯಾಕೆ ಅಂಜಲಿ ಅಂತ ಹೇಳಬೇಕು ನಮಸ್ಕಾರ ಅಂತ ಅಲ್ವ ಅರ್ಥ ಅಂಜಲಿ ಅಂತ ಯಾಕೆ ಹೇಳಬೇಕು ಅದಕ್ಕೆ ಅಂಜಲಿ ಬದ್ಧ ನಾನು ಕೇಳ್ತಿದ್ದೇನೆ ರೀ ಸಾಮಾನ್ಯ ಅರ್ಥ ಕೈ ಮುಗಿಯೋದು ಅಂತ ಆದ್ರೆ ಅದರ ರಹಸ್ಯ ಅರ್ಥ ಏನಕ್ಕೆ ಹೇಳಿದರೆ ಮತ್ತೊಂದು ನಾನು ಹೇಳಿದ ಆಯ್ತಿ ಬ್ರಹ್ಮ ಅಂದ್ರೆ ನಾನು ಒಮ್ಮೆ ಕೈ ಮುಗಿದರೆ ಭಗವಂತನಿಗೆ ಆ ಅಕಾರ ರೂಪಿಯಾದಂಥ ಪರಬ್ರಹ್ಮ ಸ್ವರೂಪಿಯಾದಂಥ ಭಗವಂತ ಜಲಯತಿ ಕರಗಿ ಹೋಗ್ತಾನೆ ಹಾಗೆ ನಾನು ಕೈ ಮುಗಿಬೇಕು ಅಂತ ಅರ್ಥ ನಾವು ಯಾವತ್ತಾರು ಈ ಕೈ ಮುಗಿತೇವೆ ನಾವು ಜಲ ಅಂದ್ರೆ ಏನು ನೀರು ಅವನ ಹೃದಯ ಕರಗಬೇಕು ನಾವು ಯಾವತ್ತಾರು ಹೀಗೆ ಮಾಡ್ತೇವ ನಾವು ಕೈ ಮುಗಿತೇವೆ ಹಿಂಗೆ ಅವನು ಅಲ್ಲಿರ್ತಾನೆ ಹಿಂಗೆ ಚೆನ್ನಾಗಿದ್ದೀರಾ ಹಿಂಗೆ ಹೇಳಿ ಕೈ ಮುಗಿಯುವುದಾದ್ರೆ ಆದ್ರೆ ಏನರ್ಥ ಎರಡು ಕೈ ಸೇರುವುದು ಅಂದರೆ ನಾನು ನಿನ್ನಲ್ಲಿ ಐಕ್ಯನಾಗಿದ್ದೇನೆ ಅಂತ ಅರ್ಥ ಅಲ್ವಾ ಹಾಗಾಗಿ ಇದು ನಾಂದ ಶಬ್ದ ಅಂತ ಅಂದ್ಕೊಳ್ಬೇಡಿ ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಬಂತು ಕಂಡು ಅಕಾರಕ್ಕೆ ನಾನು ಬ್ರಹ್ಮವಸ್ತು ಅಂತ ಹೇಳಿದ್ನಲ್ಲ ಅದನ್ನು ಕಂಡುಕೊಳ್ಳುವಲ್ಲಿ ಬಲವುಳ್ಳವಳು ನಮ್ಮ ದೇಶದ ಸ್ತ್ರೀ ಸಾಧಕರನ್ನು ನೋಡಿದರೆ ಆ ಮಾತು ಸತ್ಯ ಅಂತ ಅನಿಸುತ್ತೆ ಉಪನಿಷತ್ ಕಾಲದಲ್ಲಿಯೇ ನಾವು ಎಂಥೆಂಥವನ್ನು ನೋಡ್ತೇವೆ ಅಲ್ವಾ ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಒಂದು ವಿವರಣೆ ಆಯ್ತು ಅಂತ ಅಂದ್ಕೊಂಡು ಮುಂದ ಮುಂದಕ್ಕೆ ಹೋಗೋಣ ಮುಂದಿನ ನಾಮ ಮಹಾಬುದ್ಧಿಹಿ ಅಂತ ಬುದ್ಧಿ ಅಂದ್ರೇನೆ ಸ್ತ್ರೀಲಿಂಗ ಅದು ನೋಡಿ ಬುದ್ಧಿರ ಮನೀಷಾಧಿಷಣಾ ಧೀ ಪ್ರಜ್ಞಾ ಶೇಮು ಮುಷಿ ಅಂತ ಕೋಶ ಬುದ್ಧಿ ಮಹಾಬುದ್ಧಿ ಉಳ್ಳವಳು ಅಥವಾ ಮಹಾಬುದ್ಧಿಯೇ ಆಗಿರುವವಳು ಬುದ್ಧಿ ಉಳ್ಳವಳು ಅಂದ್ರೆ ಬುದ್ಧಿ ಬೇರೆ ಅವಳು ಬೇರೆ ಬುದ್ಧಿಯೇ ಆಗಿದ್ದಾಳೆ ಅಂದ್ರೆ ಬುದ್ಧಿ ಬೇರೆ ಅಲ್ಲ ಅವಳು ಬೇರೆ ಅಲ್ಲ ಅವಳ ಸ್ವರೂಪವೇ ಬುದ್ಧಿ ಅಂತರ್ಥ ಸಾ ಬುದ್ಧಿ ಮಹಾಬುದ್ಧಿ ಅಂತ ಅದರ ವಿವರಣೆ ಯಾಕೆ ಆ ಮಾತು ಹೇಳ್ತಾರೆ ಕೇಳಿದ್ರೆ ಭಾಸ್ಕರಾಯ್ ವಿವರಣೆ ಕೊಡ್ತಾರೆ ಯಸ್ಯಾಂ ಬುದ್ಧೌ ಉತ್ಪನ್ನ ಜ್ಞಾತವ್ಯಂ ನ ಅವಶಿಷ್ಯತೆ ಯಾರ ಬುದ್ಧಿಯಲ್ಲಿ ಅವಳು ಪ್ರಕಟಳಾಗ್ತಾಳೋ ಹಾಗೆ ಪ್ರಕಟಳಾದಳು ಅಂತಾದ್ರೆ ಮತ್ತೆ ಆ ಮನುಷ್ಯ ಇನ್ನು ಪ್ರಪಂಚದಲ್ಲಿ ತಿಳಿದುಕೊಳ್ಳಬೇಕಾದದ್ದು ಯಾವುದೂ ಇರುವುದಿಲ್ಲ ಆದ್ದರಿಂದ ಅವಳ ಹೆಸರೇ ಮಹಾಬುದ್ಧಿ ಅಂತ ಯಾವ ಬುದ್ಧಿಯಲ್ಲಿ ಪ್ರಕಟಳಾಗ್ತಾಳೋ ಆ ಬುದ್ಧಿ ಮಹಾಬುದ್ಧಿ ಅಲ್ವಾ ಅದು ಅಲ್ದಿದ್ರೆ ಅದು ಬುದ್ಧಿ ಅಲ್ರಿ ನಾವು ಹೇಳ್ತಲ್ಲ ನಿನ್ ತಲೆ ಬುದ್ಧಿ ಇದೆಯಾ ಅಥವಾ ಇನ್ನೊಂದು ಲ ಸೇರಿಸ್ಬಿಟ್ಟು ಹೇಳ್ತಾರಲ್ಲ ಅಲ್ವಾ ಅದು ನಿಜವಾದ ಬುದ್ಧಿ ಹಾಗಾಗಿ ಇದಕ್ಕೆ ನೋಡಿ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಬಂದದ್ದು ಯಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾತಂಭತಿ ಒಮ್ಮೆ ಅವಳು ಬುದ್ಧಿಯಲ್ಲಿ ಪ್ರಕಾಶಿತಳಾದಳು ಅಂತಾದರೆ ಮತ್ತೆ ಇನ್ನು ಯಾವುದರ ಬಗ್ಗೂ ಅವನು ತಲೆ ಕೆಡಿಸಿಕೊಳ್ಳಬೇಕಾದದ್ದು ಇಲ್ಲ ಅದು ಬೆಳಕಿನ ಪುಂಜ ಆ ಬುದ್ಧಿ ಪ್ರಕಾಶಮಾನವಾಗ್ತದೆ ಅದು ಅತ್ಯಂತ ದೊಡ್ಡ ಬುದ್ಧಿ ದೊಡ್ಡ ಬುದ್ಧಿ ಅಂದ್ರೆ ಯಾರ ಬುದ್ಧಿಗೂ ಗೋಚರಿಸದೇ ಇರುವ ಬುದ್ಧಿ ಹಾಗಾಗಿ ಅದು ಮಹಾಬುದ್ಧಿ ಯಾಕೆಂದ್ರೆ ಆ ಬುದ್ಧಿ ಅವಳಿಗಿಂತ ಬೇರೆ ಅಲ್ಲ ಯಾವಾಗಲೂ ಅಷ್ಟೇ ನೋಡ್ರಿ ಆ ಬುದ್ಧಿಯಲ್ಲಿ ಅವಳು ಪ್ರತಿಫಲನ ಆದರೆ ಆ ಪ್ರತಿಫಲಿತವಾದಂತಹ ಅಂಶವೂ ಸಹ ಅದು ಚೈತನ್ಯ ರೂಪದಲ್ಲೇ ಇರ್ತದೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಮನೆಯ ಹೊರಗೆ ಬಿಸಿಲಿದೆ ಆ ಬಿಸಿಲಲ್ಲಿ ಕನ್ನಡಿಯನ್ನು ಇಟ್ಕೊಂಡು ನಾವು ಹೀಗೆ ಗೋಡೆ ಮೇಲೆ ಬಿಡ್ತೇವೆ ಅಂತ ಇದ್ಕೊಳ್ಳಿ ಅಲ್ವಾ ಆ ಕನ್ನಡಿಯಲ್ಲಿ ರಿಫ್ಲೆಕ್ಟ್ ಆದದ್ದೇನು ಕೇಳಿದರೆ ಬೆಳಕು ಆ ಬೆಳಕು ಕನ್ನಡಿಯಿಂದ ಗೋಡೆ ಮೇಲೆ ಬಂದಾಗ ಏನಾಗುತ್ತೆ ಅದು ಬೆಳಕಾಗಿ ಇರುತ್ತೆ ಅಲ್ವಾ ಹೌದು ತಾನೆ ಹಾಗಾಗಿ ಆ ಬಿಂಬ ವಸ್ತು ಬೆಳಕಿನದಾದರೆ ಅದರ ಪ್ರತಿಬಿಂಬವೂ ಬೆಳಕೇ ಆಗಿರುತ್ತೆ ಅಷ್ಟೇ ನಮ್ಮ ಬುದ್ಧಿ ಏನಾಗ್ಬೇಕು ಇಳಿದ್ರೆ ಆ ಶುದ್ಧವಾದ ಕನ್ನಡಿ ಆಗ್ಬೇಕೆಂತ ಹಾಗಾಗಿ ಮಹಾಬುದ್ಧಿ ಯಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾತಂಭತಿ ಅನ್ನುವಂತಹ ಶ್ರುತಿಯ ಅರ್ಥದಲ್ಲಿ ಈ ನಾಮ ಬಂದಿದೆ ಎನ್ನುವಂತಹದ್ದು ಭಾಸ್ಕರಾಯರ ಅಭಿಪ್ರಾಯ ಇದಕ್ಕೆ ಇನ್ನೂ ಒಂದು ಅರ್ಥ ಉಂಟು ಏನು ಕೇಳಿದ್ರೆ ಮಹತಿ ಬುದ್ಧಿ ಸಕಾಶಾತ್ ಅಂದ್ರೆ ಯಾವಳನ್ನ ಆರಾಧನೆ ಮಾಡುವುದರಿಂದ ಹಾಗೆ ಆರಾಧನೆ ಮಾಡುವನಿಗೆ ಅತ್ಯಂತ ಅಸಾಧಾರಣವಾದಂತಹ ಅನುಪಮವಾದ ಬುದ್ಧಿ ಬರುತ್ತೋ ಅವಳು ಮಹಾಬುದ್ಧಿ ಉಂಟು ಅವಳೇ ಮಹಾಬುದ್ಧಿ ಅಂತ ಹೀಗೆ ಹೇಳೋದ್ರಿಂದ ಅವಳು ಮಹಾಬುದ್ಧಿ ಯಾಕೆ ಅಂದ್ರೆ ಜಗನ್ಮಾತೆಯನ್ನ ಆರಾಧನೆ ಮಾಡುವವರ ಬುದ್ಧಿ ಅದು ವಿಕಸಿತವಾಗ್ತದೆ ಅದಕ್ಕೋಸ್ಕರ ಅಲ್ವಾ ನಾವು ಆಕೆಯನ್ನು ಶಾರದೇ ಅಂತ ಕರೆದ್ರು ಆರಾಧನೆ ಶಾರದೆ ನೀನು ಒಲಿಯದೆ ಮನವೂ ಅರಳುವುದೇ ಅಲ್ವಾ ನೀನು ಒಲಿಯದೆ ಬುದ್ಧಿ ವಿಕಸಿತ ಆಗುವುದೇ ಅದಕ್ಕೋಸ್ಕರ ಜಗನ್ಮಾತೆ ಆರಾಧನೆ ಮಾಡುವಂಥದ್ದು ಮಾರ್ಕಂಡೇ ಪುರಾಣ ಹೇಳುತ್ತೆ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತಸ್ಯೈ ನಮೋ ನಮಃ ಅಮ್ಮ ನೀನು ಬುದ್ಧಿ ರೂಪದಿಂದ ಇರಮ್ಮ ಆ ಬುದ್ಧಿ ರೂಪದಿಂದ ಇದ್ದು ನನ್ನನ್ನು ಪ್ರಚೋದಿಸು ಹಾಗಿಲ್ಲದೇ ಇದ್ರೆ ನಾನೇನು ಮಾಡಲಾರೆ ಅವಳು ಅನುಗ್ರಹ ಮಾಡಿದಳು ಅಂತಾದ್ರೆ ವ್ಯಕ್ತಿ ಪ್ರಪಂಚದಲ್ಲಿ ಪ್ರಕಾಶಿತನಾದ ಅಂತನೇ ಅರ್ಥ ಯಾಕೆಂದ್ರೆ ನಿಮಗೆ ಕಾಳಿದಾಸನ ಬದುಕಿನ ಹಿಂದಿನ ಒಂದು ಘಟನೆ ಗೊತ್ತಿರಬೇಕು ಆ ಭೋಜರಾಜ ತನ್ನ ಮಗಳ ಅಂತ ವಿದ್ಯಾಧರಿಯನ್ನು ತುಂಬಾ ದೊಡ್ಡ ವಿದ್ವಾಂಸನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಆದರೆ ಮಂತ್ರಿಯ ಒಂದು ದುರುದ್ದೇಶದಿಂದ ಏನಾಯಿತು ಕೇಳಿದರೆ ಯಾವನೋ ಒಬ್ಬನನ್ನ ಅವಳು ಕಟ್ಕೊಳ್ಳುವಂತಹ ಪರಿಸ್ಥಿತಿ ಬಂತು ಆ ಯಾವನೋ ಒಬ್ಬನೇ ಮುಂದೆ ಕಾಳಿದಾಸನಾದದ್ದು ಹೀಗೆ ಅಂತ ಪ್ರಸಿದ್ಧಿ ಅವಳ ಮೊದಲ ರಾತ್ರಿಯಲ್ಲಿ ಗೊತ್ತಾಯಿತು ಮಂತ್ರಿ ನನಗೆ ಮೋಸ ಮಾಡಿದ್ದಾನೆ ಶುದ್ಧ ಶುಂಠನನ್ನು ತಂದು ಕಟ್ಟಿದ್ದಾನೆ ಅಂತೇಳಿ ಕೊನೆಗೆ ಅವಳು ಬೇಸರಗೊಂಡು ತುಂಬ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾಳೆ ನಿನ್ನನ್ನು ನಂಬಿದಂಥ ನನಗೆ ಯಾಕೆ ಅನ್ಯಾಯ ಮಾಡಿದೆ ಅಂತ ಆ ಹುಡುಗಿ ಅಳುವುದನ್ನು ಕಂಡು ಈ ಕಲ್ಲು ಹೃದಯದ ವ್ಯಕ್ತಿ ಅವನ ಹೃದಯವೂ ಸಹ ಕರಗೋಯ್ತು ಸರಿ ನನ್ನಿಂದಾಗಿ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿ ಹೋಯ್ತಲ್ಲ ಅವನಿಗೆ ಗೊತ್ತಾಯ್ತು ಇದೆಲ್ಲ ಮೋಸ ಹೀಗೆ ಅಂತೆ ಕೊನೆಗೆ ನನ್ನಿಂದಾಗಿ ಹುಡುಗಿಯ ಬಹಳ ಅನ್ಯಾಯ ಆಯಿತು ಅಂತ ಹೇಳಿ ಪಟ್ಟು ಅವನು ನಾಡನ್ನು ಬಿಟ್ಟು ಕಾಡಾಡಿ ಆಗಿ ಅಲದ ಕೊನೆಗೆ ಕಾಳಿಯ ಮಂದಿರದಲ್ಲಿ ಕುಳಿತು ಅತ್ತ ಶುದ್ಧ ಹೃದಯದಿಂದ ಆಗ ಜಗನ್ಮಾತೆ ಬಂದು ಅವನ ನಾಲಿಗೆಯಲ್ಲಿ ಬೀಜಾಕ್ಷರವನ್ನ ಬರೆದಳು ಅಂತ ಆಗ ಅಲ್ಲಿಯವರೆಗೆ ಜಡವಾದ ಬುದ್ಧಿ ನೋಡಿ ಪ್ರಕಾಶ ಆಗ್ಬಿಡ್ತು ಪ್ರಕಾಶ ಆದ ಮೇಲೆ ಮಹಾಬುದ್ಧಿವಂತನಾದವನು ಕಾಳಿಯ ದಾಸನಾಗಿ ಬಂದ ಮತ್ತೆ ಪುನಃ ಧಾರಾನಗರಕ್ಕೆ ಬಂದ ಅವನು ಅಂತ ಇದೆಲ್ಲ ದಂತ ಕಥೆಗಳು ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆದರೆ ನಮಗೊಂದಿಷ್ಟು ವಿಷಯ ಸಿಗ್ತದೆ ಅದನ್ನು ನಾವು ಮರಿಬಾರ್ದು ಅಷ್ಟೇ ಹಾಗೆ ಬಂದಾಗ ವಿದ್ಯಾಧರೆ ಅಯ್ಯೋ ನನ್ನಿಂದಾಗಿ ಆ ನನ್ನ ಸೋಕಾಳ್ ಪತಿ ಅಂತ ಕರ್ಸ್ಕೊಂಡು ನಾನು ಹೊರಟೋದ್ನಲ್ಲ ಎಲ್ಲಿ ಹಾಳಾಗ್ಬೋದ್ನೋ ಏನು ಛೇ 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 ಅಂದ್ಕೊಂಡು ಪ್ರಶ್ನದ ಪಟ್ಟು ಅವನ ಚಿಂತೆಯಲ್ಲೇ ಉಳಿದ್ಲು ಕೊನೆಗೆ ಎಷ್ಟೋ ವರ್ಷ ಆದಮೇಲೆ ಧಾರಾ ನಗರದಲ್ಲಿ ಬಂದಾಗ ಕಿಡಿಕೆಯಲ್ಲಿ ನೋಡಿದ್ಲು ಅವಳು ಯಾಕೆಂದರೆ ಅಸೂರ್ಯಂ ಅಸೂರ್ಯಂಪಶ ರಾಜಧಾರ ಅಂತ ರಾಜಕುಮಾರಿಯವರು ಆ ಕಾಲದಲ್ಲಿ ಯಾರ ಹೊರಗೆ ಬರ್ತಾ ಇರಲಿಲ್ಲ ಆ ಕಿಡಿಕೆಯಲ್ಲಿ ನಿಂತು ನೋಡಿದ್ಲು ಓ ಇವನೇ ಅಲ್ವ ಆವತ್ತು ನನ್ನ ಗಂಡ ಅಂತ ಅಂದ್ಕೊಂಡು ಬಂದವನು ಇವತ್ತು ನೋಡಿದ್ರೆ ಯಾಕೋ ಬೇರೆ ಲಕ್ಷಣ ಕಾಣ್ತಾ ಇದೆಯಲ್ಲ ಇವನ ಮುಖದಲ್ಲಿ ತೇಜಸ್ಸು ವರ್ಚಸ್ಸು ಎಲ್ಲ ಬಂದಿದೆ ಅಂತ ಪರೀಕ್ಷೆ ಮಾಡೋಣ ಹೇಳಿ ಒಂದು ಒಂದು ಪ್ರಶ್ನೆ ಕೇಳ್ತಾಳೆ ಅವಳು ಅರಮನೆಯಲ್ಲಿ ನಿಂತು ಕಿಡಿಕಿಯಲ್ಲಿ ನೋಡ್ತಾ ಅವನನ್ನ ಒಂದು ಪ್ರಶ್ನೆ ಕೇಳಿದ್ಲು ಅಸ್ಥಿ ಕಶ್ಚಿದ್ ವಾಗ್ವಿಶೇಷ ಅವತ್ತು ನನ್ನ ಕೈ ಹಿಡಿಯೋದಕ್ಕೆ ಬಂದಂತಹ ಸೋಕಾಲ್ ಹುಡುಗ ನೀನೇ ಅಲ್ವಾ ನೀನು ಆವತ್ತಾಗಿಯೇ ಪರಮ ದಡ್ಡನಾಗಿ ಇದ್ದೀಯೋ ಅಥವಾ ಇವತ್ತೇನಾದರೂ ನಿನ್ನೆಲ್ಲಿ ಒಳಗಡೆ ಪಾಂಡಿತ್ಯ ವಿಶೇಷತೆ ಮಾತಿನ ಸಾಮರ್ಥ್ಯ ಏನಾದ್ರು ಉಂಟೋ ಅಂತ ಕೇಳಿದ್ಲು ಅಸ್ಥಿ ಕಶ್ಚಿದ್ ವಾಗ್ವಿಶೇಷ ಏನಾದರೂ ಮಾತಿನ ವಿಶೇಷತೆ ಉಂಟೋ ಪಾಂಡಿತ್ಯ ಉಂಟೋ ಅಂತ ಕೇಳಿದ್ಲು ಅವಳು ನೋಡಿದ ಹಿಂಗೆ ಕಣ್ಣೆತ್ತಿ ಜಗನ್ಮಾತೆ ಅನುಗ್ರಹ ಆಗಿಬಿಟ್ಟಿದೆ ನೋಡಿ ತಕ್ಷಣ ಅಲ್ಲೇ ಶುರು ಮಾಡಿದ ನೋಡಿ ಅವಳು ಪ್ರಶ್ನೆ ವಾಕ್ಯದಲ್ಲಿ ಇದ್ದಿದ್ದ ಮದಾಲು ಅಸ್ತಿ ಇದೆ ಅಂತ ಕಶ್ಚಿದ್ ವಾಗ್ವಿಶೇಷ ಅಂತ ಕೇಳಿದಾಗ ಅದು ಪ್ರಶ್ನೆ ಆಗತ್ತೆ ಇದೆಯಾ ಅಂತ ಅದನ್ನ ನೀವು ಸಾದಾ ವಾಕ್ಯದಲ್ಲಿ ಹೇಳಿದ್ರೆ ಇದೆ ಪ್ರಶ್ನೆ ಮಾಡಿದಾಗ ಇದೆಯಾ ಅಂತ ಅವಳು ಪ್ರಶ್ನೆ ಮಾಡಿದ ಅಸ್ಥಿ ಕಶ್ಚಿತ್ ವಾಗ್ವಿಶೇಷ ಆ ಅಸ್ಥಿ ಅನ್ನುವ ಕ್ರಿಯಾಪದವನ್ನು ಇಟ್ಟುಕೊಂಡೇ ಕುಮಾರ ಸಂಭ ಎಂತ ಕಾವ್ಯದ ಮಂಗಳ ಕಾಣ್ ಬಿಟ್ಟ ಕಣ್ರಿ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಪೂರ್ವಾಪರವುಯ ನಿಧಿ ವಗಾಕ್ಯ ಸ್ಥಿತ ಪೃಥಿವ್ಯಾ ಇವ ಮಾನದಂಡ ಅಸ್ತಿ ಅಂತ ಪ್ರಶ್ನೆ ಕೇಳಿದೆಯಲ್ಲ ಇದರಿಂದ ಕಾವ್ಯ ರಚನೆ ಮಾಡ್ತೇನೆ ನೋಡುವಂದ ರಚನೆ ಮಾಡ್ದ ಅದ್ಭುತವಾದ ಕಾವ್ಯ ಮತ್ತೆ ಕಶ್ಚಿತ್ ಅಂತ ಪ್ರಶ್ನೆ ಕೇಳಿದ್ದ ಏನಾದರೂ ಅಂತ ಆ ಕಶ್ಚಿತ್ ಎನ್ನುವ ಶಬ್ದ ಇಟ್ಕೊಂಡೆ ತನ್ನ ಮೇಘದೂತನ ಬರೆದ್ಬಿಟ್ಟ ಕಶ್ಚಿತ್ ಕಾಂತಾವಿರಹ ಗುರುಣಾಂತ ಪುಣ್ಯಾತ್ಮ ಮತ್ತೆ ವಾಗ್ವಿಶೇಷ ವಾಕ್ ಅದೇ ಶಬ್ದವನ್ನಿಟ್ಟುಕೊಂಡು ರಘುವಂಶ ಕಾವ್ಯವನ್ನು ಬರೆದ ವಾಗರ್ಥ ವಾಗರ್ಥಾವಿವ ಸಂಪೃಕ್ತವು ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಅಂತ ಹೇಳಿ ಯಾಕೆ ಕೇಳಿದ್ರೆ ಅಂದು ನನ್ನ ಬುದ್ಧಿಗೆ ಜಗನ್ಮಾತೆಯ ಸ್ಪರ್ಶ ಆಗಿರಲಿಲ್ಲ ಇವತ್ತು ನನ್ನ ಬುದ್ಧಿಗೆ ಜಗನ್ಮಾತೆಯ ಸ್ಪರ್ಶ ಆಗಿದೆ ಹಾಗಾಗಿ ನೀನು ಕೇಳಿದಂಥ ಈ ಪ್ರಶ್ನೆಯ ವಾಕ್ಯದಲ್ಲಿರುವಂತಹ ಮೂರು ವಾಕ್ ಶಬ್ದಗಳನ್ನು ಇಟ್ಕೊಂಡು ಮೂರು ಕಾವ್ಯವನ್ನು ರಚಿಸಿ ನಿನ್ನ ಮೂಲಕ ಜಗನ್ಮಾತೆಗೆ ಸಮರ್ಪಿಸಿದ್ದೇನೆ ಅಂತ ಹೇಳ್ಬಿಟ್ಟ ಪುಣ್ಯಾತ್ಮ ಹೀಗೆ ಅವಳಲ್ವ ಮಹಾಬುದ್ಧಿ ಅವಳು ಬುದ್ಧಿಯನ್ನು ಕೊಟ್ಟರೆ ನಮ್ಮ ಬುದ್ಧಿ ಕೆಲಸ ಮಾಡ್ತದೆ ಅಲ್ಲದಿದ್ರೆ ಇಲ್ಲ ಚಂದ್ರಿಕಾ ವ್ಯಾಖ್ಯಾನಕಾರರು ಬುದ್ಧಿ ಅನ್ನುವುದಕ್ಕೆ ಮತ್ತೊಂದು ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ ಗಡಿಯಾರ ಸಮಯ ಆಗಿದೆ ಅಂತ ಹೇಳ್ತಾ ಇದೆ ಹಾಗಾಗಿ ನಾಳೆ ಈ ಸರಣಿಯ ಕೊನೆಯ ದಿವಸ ನಾಳೆ ಸೇರಿದಾಗ ಉಳಿಕೆಯ ಭಾಗವನ್ನು ಮುಂದುವರಿಸಿಕೊಂಡು ಮತ್ತು ಮುಂದಿನ ನಾಮಗಳನ್ನು ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲರಿಗೂ ಸಹ ನಮಸ್ಕಾರ ಮತ್ತು ಕೃತಜ್ಞತೆಗಳು